जयत्यमित सज्ञान सुख शक्ति पयो निधि अभ्रमं भंगरहितं अचडं विबलं सदा आनंद तीर्थमतुलं भजे तापत्रयापहं दुर्वादि ध्वांतरवये वैष्णवेन्द्रीवरेन्द्रवे श्री राघवेन्द्र गुरवे नमोत्यंत दयालवे अनवद्यात्म चारित्रं वादि खद्योत भास्करं विद्यामान्य गुरुं वंदे विद्या विद्योत भास्करं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वंदे परिव्राट चक्रवर्तिनं। ನಿತ್ಯ ಹೇಳಿಕೊಳ್ಳುವ ರಾಘವೇಂದ್ರ ಸ್ತೋತ್ರ, ಇದರಲ್ಲಿ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ಗುರುಗಳ ಬಗ್ಗೆ ಒಂದು ಮಾತಿದೆ. ರಾಘವೇಂದ್ರ ಗುರುಗಳ ಬಗ್ಗೆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ಒಂದು ಮಾತಿದೆ. ನಮ್ಮ ಲೋಕರೂಢಿಯಲ್ಲಿ ವಿಶೇಷ ಅಂದರೆ ಹೆಚ್ಚುಗಾರಿಕೆ ಅಂತ, ಮಹತ್ವ. ಇಂಗ್ಲೀಷ್ ಭಾಷೆ ಗೊತ್ತಿದ್ದವ್ರಿಗೆ ಸ್ಪೆಷಾಲಿಟಿ, ಯೂನಿಕ್ನೆಸ್ ಅಂತ ಅರ್ಥ. ವಿಶೇಷ ಅಂದರೆ ಹೆಚ್ಚುಗಾರಿಕೆ, ಮಹತ್ವ. ರಾಘವೇಂದ್ರ ಸ್ವಾಮಿಗಳಲ್ಲಿ ಏನು ಮಹತ್ವ ಇದೆ, ಏನು ವೈಶಿಷ್ಟ್ಯ ಇದೆ, ಅದು ನಾನಾ ಶಾಸ್ತ್ರಗಳ ಅಧ್ಯಯನ ಮಾಡಿಕೊಂಡಿರುವ ವಿದ್ವಾಂಸರಿಗೆ ಗೊತ್ತಾಗುತ್ತಷ್ಟೆ. ವಿದ್ವತ್ ಪರಿಜ್ಞೇಯ ಅಂತ ವಿದ್ವಾಂಸರಿಂದ ತಿಳಿಯಲ್ಪಡಬಹುದಾದ ವೈಶಿಷ್ಟ್ಯ, ಮಹತ್ವ. ಸಾಮಾನ್ಯ ಜನಗಳಿಗೆ ಅವರಲ್ಲಿರೋ ಆ ವೈಶಿಷ್ಟ್ಯ, ಮಹತ್ವ ಬೇಗ ಗೊತ್ತಾಗುವುದಿಲ್ಲ. ಸಾಮಾನ್ಯ ಜನಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ, ಪಾದೋತ್ಕ ತಗೊಳ್ತಾರೆ, ತಮ್ಮದೇನೋ ತೊಂದರೆ ಪರಿಹಾರ ಮಾಡಿ ಅಂತ ಕೇಳ್ಕೊಳ್ತಾರೆ. ಅಷ್ಟು ಕಾಲದಿಂದ ತುಂಬ ಜನಗಳಿಗೆ ಅವರವರ ತೊಂದರೆ ಪರಿಹಾರ ಆಗಿದೆ. ಅವು ಅಸಂಖ್ಯ ಕಥೆಗಳಿದ್ದಾವೆ. ನಿನ್ನೆ ನನ್ನ ತಮ್ಮ ಒಂದು ಪ್ರಸಂಗ ಹೇಳಿದ, ಅವರಿಂದ ತೊಂದರೆ ಪರಿಹಾರ ಆದವರ ಒಂದು ಕಥೆ ನಿನ್ನ ತಮ್ಮ ಹೇಳಿದ ಸಂಜೆ ಪ್ರವಚನದಲ್ಲಿ. ಹಾಗೆ ಎಷ್ಟು ಉದಾಹರಣೆಗಳೇನೋ, ಅಸಂಖ್ಯ ಉದಾಹರಣೆಗಳಿದ್ದಾವೆ. ಹಾಗೆ ಒಂದು ವಿಲಕ್ಷಣವಾದ ಲೋಕಕಾರುಣ್ಯ, ಅದರಲ್ಲೂ ಪಾಮರರ ಮೇಲೆ ಕಾರುಣ್ಯ ಅಂತ. ಆ ರಾಘವೇಂದ್ರ ಸ್ವಾಮಿಗಳ ಪಾಮರರ ಕಾರುಣ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವರ್ತಮಾನ ಕಾಲದ ಉದಾಹರಣೆ, ನನ್ನ ಗುರುಗಳು ವಿಶ್ವೇಶತೀರ್ಥರು. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಸೇರಿಕೊಳ್ಬೇಕು. ಒಂದನೇ ತರಗತಿ, ಎರಡನೇ ತರಗತಿ ಅಂತ 12ನೇ ತರಗತಿ ತನಕ ಬೇರೆ ಬೇರೆ ಪಾಠಗಳ ಕ್ರಮದಲ್ಲಿ ಪಾಠ ಆಗಬೇಕು. ಪ್ರತಿ ವರ್ಷ 2 ಸಲ ಪರೀಕ್ಷೆ. ವಿದ್ಯಾಪೀಠದಲ್ಲಿ ಪಾಠ ಹೇಳಿದ ವಿದ್ವಾಂಸರನ್ನು ಬಿಟ್ಟು ಬೇರೆ ವಿದ್ವಾಂಸರನ್ನು ಕರೆಸಿ ಪರೀಕ್ಷೆ ಮಾಡಿಸ್ಬೇಕು. ಅವರು ಮಾರ್ಕ್ ಕೊಟ್ಟಿದ್ದಕ್ಕಂತೆ ಯಾರು ಪಾಸು ಯಾರು ಒಂದು ವಿದ್ಯಾಭ್ಯಾಸ ಮಾಡೋ ಸಾಮರ್ಥ್ಯ ಇಲ್ಲ, ವಾಪಸ್ ಕಳಿಸ್ಬಿಡಿ ಅಂತ ಹೇಳೋರು. ಮೊದಲು ಒಂದು 10 ವರ್ಷ ಹಾಗೆ ಮಾಡಿದಾರಂತೆ. ಯಾರಿಗೆ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾಗ್ತಿತ್ತು, ಅವ್ರನ್ನ ಕಳಿಸ್ಬಿಡೋರು. ಆಮೇಲೆ ಯಾರನ್ನೂ ವಾಪಸ್ ಕಳಿಸೋದಿಲ್ಲ ಅಂತ ತೀರ್ಮಾನ ತಗೊಂಡ್ರು ಸ್ವಾಮಿಗಳವರ ಅನುಭವದಿಂದ. ವಿದ್ಯಾಪೀಠ ನಡೆಸಿ 10 ವರ್ಷದ ಅನುಭವದಿಂದ ಯಾರನ್ನೂ ವಾಪಸ್ ಕಳಿಸೋದಿಲ್ಲ ಅನ್ನೋ ತೀರ್ಮಾನ ತಗೊಂಡ್ರು. ಇವತ್ತು ನೋಡಿ, ನಮ್ಮ ಸಮಾಜದಲ್ಲಿ, ಮಾಧ್ವ ಸಮಾಜದಲ್ಲಿ ಸುಪ್ರಸಿದ್ಧ ವಿದ್ವಾಂಸರು ಸುವಿದ್ಯೇಂದ್ರ ತೀರ್ಥರು, ತುಂಬ ದೊಡ್ಡ ವಿದ್ವಾಂಸರವರು.
ಪೇಜಾವರ ಸ್ವಾಮಿಗಳ ಸಹಪಾಠಿಗಳು. ತುಂಬ ಚೆನ್ನಾಗಿ ಪಾಠ ಮಾಡೋರು, ವಿದ್ಯಾಪೀಠ ತುಂಬ ಚೆನ್ನಾಗಿ ಹಚ್ಕೊಂಡಿದ್ರು ಅವರು. ಈ ವಿದ್ಯಾಪೀಠನ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಹಚ್ಕೊಂಡವರು ಅವರು. ತುಂಬ ಚೆನ್ನಾಗಿ ಪಾಠ ಮಾಡೋರು. ಆ ವೆಂಕಟರಮಣಾಚಾರ್ಯರಿಗೆ ಕಾರ್ಪೆಂಟರ್ನನ್ನು ನೀವು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ತಯಾರು ಮಾಡಿ ಅವನ ಅಂತ. ಅವರು ನನಗೆ ಜಾಸ್ತಿ ಗಮನ ಕೊಟ್ಟು ಪ್ರತ್ಯೇಕವಾಗಿ ಕೂಡಿಸ್ಕೊಂಡು ಹೇಳಿಕೊಟ್ಟು ಹೇಳಿಸಿ ಎಲ್ಲ ಮಾಡಿದರು. ನೋಡಿ, 8ನೇ ತರಗತಿಗೆ ಬರೋ ಹೊತ್ತಿಗೆ ತುಂಬ ಚುರುಕು ವಿದ್ಯಾರ್ಥಿ ಆಗಿಬಿಟ್ರು ಅವರು. ಮೊದಲು ಬಂದ ಇದ್ದವರು ತುಂಬ ಚುರುಕು ವಿದ್ಯಾರ್ಥಿ ಆಗಿಬಿಟ್ರು, ಎಲ್ಲರನ್ನೂ ಮೀರಿಸೋಷ್ಟು ಮೇಲಕ್ಕೆ ಹೋಗ್ಬಿಟ್ರು. ನ್ಯಾಯಾಮೃತ ಅಂಥ ಗ್ರಂಥಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಸುಲಭವಾಗಿ ಪರೀಕ್ಷೆ ಕೊಡೋ ವಿದ್ಯಾರ್ಥಿ ಆಗಿಬಿಟ್ರು. ಅಂಥ ಪ್ರಸಂಗ ನಡೆದೋಯ್ತು ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ. ಅವ್ರನ್ನ ಕಳಿಸ್ಬಿಟ್ಟಿದ್ರೆ ಸ್ವಾಮಿಗಳು ಪದೇ ಪದೇ ನೆನಪು ಮಾಡ್ಕೊಂಡಿದ್ರು. ಆಮೇಲೆ ಇದೆಲ್ಲ ಪ್ರಸಂಗ ಎಲ್ಲ ದೊಡ್ಡವರಾದಮೇಲೆ ನಾನು ಗುರುವೆಂಕಟನ ಕಳಿಸ್ಬಿಟ್ಟಿದ್ರೆ ಎಷ್ಟು ನಷ್ಟ ಆಗ್ತಿತ್ತು ಅಂತ ಸಮಾಜಕ್ಕೆ ಅವರೇ ಹೇಳೋರು, ಎಷ್ಟು ನಷ್ಟ ಆಗ್ತಿತ್ತು ಗುರುವೆಂಕಟನ ಕಳಿಸ್ಬಿಟ್ಟಿದ್ರೆ ಅಂತ. ಒಳ್ಳೆ ನಿರ್ಣಯ ತೊಗೊಂಡಿದ್ದೀನಿ ಅವ್ನು ಕಳಿಸ್ದೇನೆ ಅಂತ ಸ್ವಾಮಿಗಳೇ ತಮ್ಮ ಬಗ್ಗೆ ತಾವು ಹೇಳೋರು. ಒಳ್ಳೆ ನಿರ್ಣಯ ತೊಗೊಂಡಿದ್ದೀನಿ ಕಳಿಸ್ದೇನೆ ಅಂತ. ಕಾರುಣ್ಯ ಕಳಿಸ್ಬಾರ್ದು ಒಂದು ಕಾರುಣ್ಯ. ವರ್ತಮಾನ ಕಾಲದ ನಮ್ಮ ಗುರುವೆಂಕಟಾಚ ಉದಾಹರಣೆ ಒಂದು ಹೇಳಿದ್ದಷ್ಟೇ ನಾನು. ಅಂಥದ್ದು ಇನ್ನೂ ಹತ್ತಾರು ಉದಾಹರಣೆಗಳಿದೆ. ಮೊದಲು ಓದದೇ ಇದ್ದವರು, ಓದಲು ಬುದ್ಧಿ ಫಲ ಕಡಿಮೆ ಇದ್ದವರು, ಅಥವಾ ಚೇಷ್ಟೆಯವರು, ಇನ್ನೇನೋ ತುಂಡುತನ ಮಾಡಿ ತೊಂದರೆ ಕೊಡೋರು, ಎಲ್ಲ ಥರದವ್ರು ಇರಬೇಕು ತಾನೇ. ಆ ಚೇಷ್ಟೆ ಮಾಡೋರು, ತೊಂದರೆ ಕೊಡೋ ಯಾರನ್ನೂ ಕಳಿಸ್ದೇನೇ ಇಟ್ಕೊಂಡು ಅವ್ರು 4 ವರ್ಷ ದೊಡ್ಡವರಾಗ್ತಾ, 1-10 ವರ್ಷ ದೊಡ್ಡವರಾಗ್ತಾ ಒಳ್ಳೆಯವರಾಗಿದ್ದಾರೆ, ಸಮಾಜದಲ್ಲಿ ಬೆಳಗಿದ್ದಾರೆ ಅವರು. ಅಂದರೆ ವಿದ್ಯಾರ್ಥಿ ಕಾಲದಲ್ಲಿ ಹೇಗಿರ್ತಾರೋ ಮುಂದೂ ಹಾಗೇ ಇರ್ತಾರೆ ಅಂತ ಏನಿಲ್ಲ, ಮುಂದೆ ಸಮಾಜಕ್ಕೆ ಉಪಯೋಗಿ ಆಗ್ತಾರವರು ಅಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಎಷ್ಟು ಜನ ಇಟ್ಕೊಂಡು ಅಂಥವರೆಲ್ಲ ಒಳ್ಳೆಯವರಾಗಿದ್ದಾರೆ, ಸಮಾಜಕ್ಕೆ ಉಪಯೋಗಿ ಆಗಿದ್ದಾರೆ. ಅಂಥ ಕಾರುಣ್ಯ ಮಂದ ಜನಗಳ ಮೇಲೆ ನಮ್ಮ ಗುರುಗಳಿಗೆ ವರ್ತಮಾನ ಉದಾಹರಣೆ. ನನಗೆ ನೆನಪಾಗಿದ್ದು ರಾಘವೇಂದ್ರ ಸ್ವಾಮಿಗಳ ಕಥೆ ಹೇಳಲಿಕ್ಕೋಸ್ಕರ. ರಾಘವೇಂದ್ರ ಸ್ವಾಮಿಗಳು ಎಷ್ಟು ಜನ ಮಂದರಿಗೆ, ಅಲ್ಪರಿಗಷ್ಟು ಅನುಗ್ರಹ ಮಾಡಿದ್ದಾರೆ. ಭಾರೀ ಶಾಸ್ತ್ರ ವಿದ್ಯಾಭ್ಯಾಸ ಮಾಡಿಕೊಂಡು ಶಾಸ್ತ್ರ ವಿದ್ವಾಂಸರು, ಅವ್ರಗಳ ಕಥೆ ಅಂಥದ್ದೇನು ಜಾಸ್ತಿ ಸಿಗೋದಿಲ್ಲ, ನಮಗೆ ಅನುಗ್ರಹ ಆಗಿದೆ ಅಂತ ಅಲ್ವಾ. ಅದು ಮಂದ ಜನಗಳಿದ್ದಾರಲ್ಲ, ಪಾಮರ ಜನಗಳು, ಅವರನ್ನು ಕೇಳಿದರೆ ರಾಘವೇಂದ್ರ ಸ್ವಾಮಿಗಳಿಂದ ಆಗಿರತಕ್ಕಂಥ ಅನುಗ್ರಹ, ಉಪಕಾರ, ಸಮಸ್ಯೆಗಳ ಪರಿಹಾರ ಸಾವಿರ ಉದಾಹರಣೆಗಳಿದೆ. ಎಲ್ಲೆಲ್ಲೂ ಇದ್ದಾವೆ, ಎಲ್ಲ ಶತಮಾನಗಳೂ ಇದ್ದಾವೆ, ಅಷ್ಟು ಕಥೆಗಳಿದೆ ಅವ್ರ ಬಗ್ಗೆ. ಹೀಗೆ ಪಾಮರರ ಬಗ್ಗೆ ಒಂದು ವಿಶೇಷವಾದ ಅನುಗ್ರಹ ದೃಷ್ಟಿ ಇದ್ದವರು. ಇವರು ಉದ್ಧಾರ ಆಗಬೇಕು. ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ದೃಷ್ಟಿ ಬಿದ್ದರೆ ಇವತ್ತು ಪಾಮರರಾಗಿದ್ದವರು, ಸಮಸ್ಯೆ ಪರಿಹಾರ ಪಡ್ಕೊಂಡಿದ್ದವರು ಮುಂದೆ ನಿಶ್ಚಿತವಾಗಿ ವಿದ್ಯಾವಂತರೇ ಆಗ್ತಾರೋ. ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ವಿದ್ಯಾ ಆದಮೇಲೆ ದೇವರ ಅನುಗ್ರಹ ಆಗೋದು ಬಹಳ ಹತ್ತಿರ ಇರುತ್ತೆ. ಅಂಥ ಅನುಗ್ರಹ ಮಾಡಿದ ರಾಘವೇಂದ್ರ ಸ್ವಾಮಿಗಳು ಸಾವಿರ ಜನ ಪಾಮರರಿಗೆ. ಆ ಸಾವಿರ ಜನ ಪಾಮರರು ಅನುಗ್ರಹ ಪಡ್ಕೊಂಡಿದ್ದಾರಲ್ಲ, ಅವರಿಗೆ ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಏನು ಅಂತ ಗೊತ್ತಾಗೋದಿಲ್ಲ. ಅವರೇನು ಕೇಳಿಕೊಂಡ್ರು, ಭಕ್ತಿಯಿಂದ ಕೇಳಿಕೊಂಡ್ರು ನಮ್ಮ ಸಮಸ್ಯೆ ಪರಿಹಾರ ಮಾಡಿ ಅಂತ. ಇವರು ಪರಿಹಾರ ಮಾಡಿ ಅನುಗ್ರಹ ಮಾಡಿದರು ನಮಗೆ. ಅವರ ಅನುಗ್ರಹ ಆಯಿತು ಅಂತ ಭಾಳ ಕೃತಜ್ಞತೆಯಿಂದ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ತಾರೆ. ಅಷ್ಟು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಅಲ್ಲ, ಅದಕ್ಕಿಂತ ತುಂಬ ತುಂಬ ದೊಡ್ಡ ವೈಶಿಷ್ಟ್ಯ ಇದೆ ರಾಘವೇಂದ್ರ ಸ್ವಾಮಿಗಳಿಗೂ. ಆ ವೈಶಿಷ್ಟ್ಯಗಳು ಗೊತ್ತಾಗಬೇಕಾದ್ರೆ ತಿಳಿಯುವ ವ್ಯಕ್ತಿ ಅವನು ವಿದ್ವಾಂಸನೇ ಆಗಿರಬೇಕು. 4-6 ಶಾಸ್ತ್ರಗಳಲ್ಲಿ ಸ್ವಲ್ಪ ಪಳಗಿರಬೇಕು, ಸ್ವಲ್ಪನಾರು ಬುದ್ಧಿ ಪ್ರವೇಶ ಮಾಡ್ತಿರ್ಬೇಕು, ಆಗ ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಏನು ಅಂತ ಗೊತ್ತಾಗುತ್ತೆ. ಆ ವೈಶಿಷ್ಟ್ಯವನ್ನು ತುಂಬ ಚೆನ್ನಾಗಿ ಮನವರಿಕೆ ಆಗುವಂತ ಹೇಳಿದ್ದು ನಮ್ಮ ರಾಘವೇಂದ್ರ ಮಂಗಳಾಷ್ಟಕ ಶ್ರೀಮದ್ ರಾಮ ಪದಾರವಿಂದ ಮುದಪಃ ಹೇಳ್ತೀವಲ್ಲ, ಆ ಮಂಗಳಾಷ್ಟಕದಲ್ಲಿ ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧು ವಂಶಾಧಿಪಃ ಅತ್ಯರ್ಥಂ ಮನಸಾಕೃತಾಚ್ಯುತ ಜಪಃ ಅತ್ಯರ್ಥಂ ಮನಸಾಕೃತಾಚ್ಯುತ ಜಪಃ. ರಾಘವೇಂದ್ರ ಸ್ವಾಮಿಗಳಿಗೆ ಯಾಕಿಂಥ ಮಹತ್ವ, ಇಷ್ಟೊಂದು ಜನ ಪಾಮರರಿಗೆ ಅನುಗ್ರಹ ಮಾಡುವ ಸಾಮರ್ಥ್ಯ ಎಲ್ಲಿಂದ ಬಂತು? ಅತ್ಯರ್ಥಂ ಮನಸಾಕೃತಾಚ್ಯುತ ಜಪಃ ಅಂತ ಯಾವಾಗಲೂ ಮನಸ್ಸಿನಲ್ಲಿ ಅಚ್ಯುತನ ಸ್ಮರಣೆಯನ್ನು ಮಾಡ್ತಾ ಇರೋದು. ಅದು ನಾನಾ ವಿಧವಾಗಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಉಚ್ಚಾರಣೆ ಮಾಡೋದು ಒಂದು ವಿಧ. ಅದು ಪಂಡಿತರಿಗೆ ಪಾಮರರಿಗೆ ಎಲ್ರಿಗೂ ಬೇಕಾದ ವಿಧ ಅದು. ಹಾಗೊಂದು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ಹೇಳೋದು. ಅದಲ್ಲದೇ ರಾಘವೇಂದ್ರ ಸ್ವಾಮಿಗಳಂಥ ಮಹಾಜ್ಞಾನಿಗಳು
ಮನಸ್ಸಿನಲ್ಲಿ ಯಾವಾಗಲೂ ಅಚ್ಯುತ ಜಪ ಮಾಡ್ತಾರೆ ಅಂತಂದರೆ ಅಚ್ಯುತನ ನಾನಾ ಮಹಿಮೆಗಳನ್ನು ತುಂಬ ಚೆನ್ನಾಗಿ ಚಿಂತನೆ ಮಾಡ್ತಾರೆ. ನಾನಾ ಮಹಿಮೆಗಳನ್ನು ತುಂಬ ಚೆನ್ನಾಗಿ ಚಿಂತನೆ ಮಾಡ್ತಾರೆ. ಅತ್ಯರ್ಥಂ, ಅತ್ಯರ್ಥಂ ಅಂದರೆ ತುಂಬ ಪ್ರೌಢ ರೀತಿಯಲ್ಲಿ ಅಂತ ಅರ್ಥ. ತುಂಬ ಪ್ರೌಢ ರೀತಿಯಲ್ಲಿ ನಿರಂತರವಾಗಿ ಮನಸಾ ಕೃತಾಚ್ಯುತ ಜಪ, ಅಷ್ಟು ಅಚ್ಯುತ ಜಪವನ್ನು ಮಾಡಿದವರು ಅಂದರೆ ಸಮಗ್ರ ಶಾಸ್ತ್ರ ಚಿಂತನೆ ಮಾಡಿಕೊಂಡವರು ಅಂತ. ಆ ಅಚ್ಯುತ ಜಪವನ್ನು ನಿರಂತರವಾಗಿ ತುಂಬ ಪ್ರೌಢವಾಗಿ ಮಾಡುವ ಮನೋಧರ್ಮ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಸಾಮಾನ್ಯರಿಗೆ ಬರೋದಿಲ್ಲ. ಅದು ಇಷ್ಟೊಂದೆಲ್ಲ ಶಾಸ್ತ್ರ ಓದಿ ನ್ಯಾಯಾಮೃತ ಪರೀಕ್ಷೆ ಕೊಟ್ಟು ಸುಧಾ ಪರೀಕ್ಷೆ ಕೊಟ್ಟು ಭಾರಿ ವಿದ್ವಾಂಸ ಅಂತ ವರ್ಣನೆ ಪಡ್ಕೊಂಡವ್ರಿಗೂ ಮನಸ್ಸಿನಲ್ಲಂಥ ಅಚ್ಯುತ ಸ್ಮರಣೆ ಬರಲಿಕ್ಕಿಲ್ಲ. ಪರೀಕ್ಷೆ ಕೊಡ್ತಾರೆ ವಿದ್ಯಾರ್ಥಿ ದಶೆಯಲ್ಲಿ, ಆಮೇಲೆ ಯಾವುದೋ ಲೋಕ ವ್ಯವಹಾರಕ್ಕೆ ಬೀಳ್ತಾರೆ. ಎಲ್ಲೋ ಲೋಕ ವ್ಯವಹಾರದಲ್ಲಿ ಕಳೆದು ಹೋಗ್ತಾರೆ ಅವರು. ತುಂಬ ಜನ ಇದ್ದಾರಂತ ಲೋಕ ವ್ಯವಹಾರದಲ್ಲಿ ಕಳೆದು ಹೋಗ್ತಾರೆ ಅವರು. ಮನಸ್ಸಿನಲ್ಲಿ ಯಾವಾಗಲೂ ಅಚ್ಯುತ ಜಪ ಮಾಡೋದು, ದೇವರ ಸ್ಮರಣೆ ಮಾಡೋದು. ಈ ಜಗತ್ತನ್ನು ನೋಡ್ತಾ 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 ಎಷ್ಟು ವೈವಿಧ್ಯ ಈ ಜಗತ್ತಿನಲ್ಲಿ, ಜಗತ್ತಿನ ವೈವಿಧ್ಯವನ್ನು ನೋಡ್ತಾ 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 ಇಷ್ಟು ವೈವಿಧ್ಯಮಯವಾದ ಜಗತ್ತನ್ನು ಪರಮಾತ್ಮ ಮಾಡಿದ್ದಾನೆ. ಇದರಲ್ಲಿ ಮುಕ್ತಿ ಪಡೀಲಿಕ್ಕೆ ಬೇಕಾದ ಸಾಧನೆ ಮಾಡಲಿಕ್ಕೆ ಬೇಕಾದ ಅನುಕೂಲವೂ ಇದೆ, ತಮಸ್ಸಿಗೆ ಹೋಗ್ಲಿಕ್ಕೆ ಬೇಕಾದ ಸಾಧನೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆನೂ ಇದೆ. ಇಂಥ ಜಗತ್ತಿದು. ದುರ್ಯೋಧನನ ನೋಡಬೇಕು, ಮಹಾಭಾರತದ ದುರ್ಯೋಧನನನ್ನು, ಮಹಾಭಾರತದ ಭೀಮಸೇನನ್ನು ನೋಡಬೇಕು. ಇದೇ ಜಗತ್ತು, ಇದೇ ಪಾಂಚಭೌತಿಕ ಜಗತ್ತು, ಇದೇ ಎಲ್ಲ ಅನುಕೂಲಗಳು. ದುರ್ಯೋಧನ ಹೇಗೆ ನಡ್ಕೊಂಡ, ಭೀಮಸೇನ ಹೇಗೆ ನಡ್ಕೊಂಡ, ಭೀಮಸೇನಂಥ ಪರಮ ವೈಷ್ಣವ ಮಹಾಭಾಗವತ ಅವನಿಗೂ ಸಾಧನೆ ಮಾಡಲಿಕ್ಕೆ ಜಗತ್ತು ಅನುಕೂಲ ಆಗಿದೆ. ದುರ್ಯೋಧನನಿಗೆ ತಮಸ್ಕ ಹೋಗುವಂಥ ಸಾಧನೆ ಮಾಡಲಿಕ್ಕೂ ಈ ಜಗತ್ತೇ ಬೇಕಾಗಿದೆ. ಆ ಕಡೆಗೂ ಸಾಧನೆ, ಈ ಕಡೆಗೂ ಸಾಧನೆ, ಇಬ್ಬರಿಗೂ ಅನುಕೂಲ ಆಗ್ತಕ್ಕಂಥ ಜಗತ್ತಿದು. ಎಂಥ ಜಗತ್ತು! ಇದರಲ್ಲಿರೋ ರಮಣೀಯತೆ ಏನು! ಇದರಲ್ಲಿರ್ತಕ್ಕಂಥ ಭೀಕರತೆ, ಜಗತ್ತಲ್ಲೊಂದು ಭೀಕರತೆ ಇದೆ, ಜಗತ್ತಲ್ಲೊಂದು ರಮಣೀಯತೆ ಇದೆ. ಇದೆಲ್ಲ ಗಮನಿಸ್ಕೊಳ್ಬೇಕಂತ. ಈ ಜಗತ್ತಿನ ಭೀಕರತೆ, ಈ ಜಗತ್ತಿನ ರಮಣೀಯತೆ, ಇದೆಲ್ಲ ನೋಡಿ ನೋಡಿ ಇಷ್ಟು ವೈವಿಧ್ಯಮಯವಾದ ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂಥ ಪರಮಾತ್ಮ ಅಂತ ಅರ್ಥ ಮಾಡಿಕೊಂಡು, ಆದ್ದರಿಂದ ಪರಮಾತ್ಮ ಅಷ್ಟು ಗುಣಪೂರ್ಣ ಚೇತನ, ಅಂಥ ರಮಣೀಯ ಚೇತನ ಅಂದರೆ ಪರಮಾತ್ಮನ ಆರಾಧನೆ ಅಂದರೆ ಅದು ರಮಣೀಯತೆಯ ಆರಾಧನೆ, ಪೂರ್ಣತೆಯ ಆರಾಧನೆ, ಪೂರ್ಣತೆಯ ಆರಾಧನೆ. ಪರಮಾತ್ಮನ ಆರಾಧನೆ ಅಂದರೆ ಅದು ಸೌಂದರ್ಯವನ್ನು ಆಸ್ವಾದಿಸುವ ಆರಾಧನೆ, ಅದು ಸೌಂದರ್ಯವನ್ನು ಆಸ್ವಾದಿಸುವ ಆರಾಧನೆ ಅದು. ಅಷ್ಟು ಇಷ್ಟು ಅರ್ಥ ಮಾಡಿಕೊಂಡು ಎಷ್ಟು ರಮಣೀಯನಾಗಿದೆ ನಾನು ಪರಮಾತ್ಮ ಅಂತ, ಆ ಪರಮಾತ್ಮನ ಮಹಿಮೆ ಒಂದು ಆಸ್ವಾದ ಉಂಟು ಮಾಡಬೇಕು ನಮಗೆ, ಅಂಥ ಆಸ್ವಾದ ಉಂಟು ಮಾಡಬೇಕು ಅಂತ. ಆ ಪರಮಾತ್ಮನ ಮಹಿಮೆಯ ಆಸ್ವಾದ ಇದೆಯಲ್ಲ, ಅದನ್ನು ಕಾವ್ಯಮೀಮಾಂಸಕರು ಅರ್ಥ ಮಾಡಿಕೊಂಡ್ರು. ಅರ್ಥ ಮಾಡಿಕೊಂಡು ಒಂದು ಮಾತು ಹೇಳಿದ್ರು, ಸ್ವಲ್ಪ ವಿಮರ್ಶಕ ದೃಷ್ಟಿ ಇದ್ದವರಿಗೆ ಬೇಗ ಅರ್ಥ ಆಗುತ್ತಿದ್ದು. ಕಾವ್ಯದ ಪ್ರಯೋಜನ ಏನು ಅಂತ ಕಾವ್ಯಮೀಮಾಂಸಕರು ಚಿಂತನೆ ಮಾಡ್ತಾ, ಕಾವ್ಯಾಧ್ಯಯನ ಮಾಡುವವರಿಗೆ ಅಲ್ಲೊಂದು ರಸಾಸ್ವಾದ ಸಿಗುತ್ತೆ. ಆ ಮನೋಧರ್ಮ ಇದ್ದರೆ, ಮನೋಧರ್ಮ ಇದ್ದವ್ರಿಗೊಂದು ರಸಾಸ್ವಾದ ಸಿಗುತ್ತೆ. ಅದೊಂದು ವಿಲಕ್ಷಣವಾದ ಆನಂದ ಅದು. ಆ ಆನಂದ ಯಾವುದಕ್ಕೆ ಸದೃಶ ಅಂತ ಕಾವ್ಯಮೀಮಾಂಸಕರು ಹೇಳ್ತಾ, ಕಾವ್ಯರಸಾಸ್ವಾದ ಇದೆಯಲ್ಲ ಅದು ಬ್ರಹ್ಮಾನಂದ ಸಹೋದರ ಅಂತ ಕರೆದ್ರು ಕಾವ್ಯಮೀಮಾಂಸಕರು. ಅಂದರೆ ಪರಮಾತ್ಮನನ್ನು ಆಸ್ವಾದ ಮಾಡಿದಾಗ, ಅವನ ರಮಣೀಯತೆಯ ಆಸ್ವಾದ ಮಾಡಿದಾಗ ಏನೊಂದು ಆನಂದ ಸಿಗುತ್ತೆ, ಆ ಆನಂದದ ಸಹೋದರ ಕಾವ್ಯಾನಂದ ಅಂತ. ಅಂದರೆ ಬ್ರಹ್ಮಾನಂದವನ್ನು ಅತಿ ದೊಡ್ಡದಾಗಿ ಇಟ್ಟುಕೊಂಡು ಅದರ ಸಹೋದರ ಕಾವ್ಯಾನಂದ ಅಂತ ಕಾವ್ಯಮೀಮಾಂಸಕರು ಕರೀತಾರೆ ಅಂತಂದರೆ, ಆ ಪರಮಾತ್ಮನ ರಮಣೀಯತೆಯ ಆಸ್ವಾದದ ಎಂಥ ಆನಂದ ಇದೆ ಅಂತ ಚಿಂತನೆ ಮಾಡಲಿಕ್ಕೆ ಕಾವ್ಯಮೀಮಾಂಸಕರು ತುಂಬ ದೊಡ್ಡ ವಿಮರ್ಶಕರು ಅವರೆಲ್ಲ. ಅವರಿಗೆ ಇಂಥದ್ದೊಂದು ಆಲೋಚನೆ ಬಂದಿದೆ ನೋಡಿ, ಕಾವ್ಯರಸಾಸ್ವಾದದ ಆನಂದ
ಅದು ಬ್ರಹ್ಮನ ರಮಣೀಯತೆಯ ಆಸ್ವಾದಕ್ಕೆ ಸಹೋದರವಾಗಿರುವ ಆನಂದ ಅಂತ. ಇದನ್ನು ತುಂಬ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದಾರೆ ಬ್ರಹ್ಮಾನಂದವನ್ನು ಕಾವ್ಯಮೀಮಾಂಸಕರು ತುಂಬ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಮಹಾಜ್ಞಾನಿಗಳು, ಅವರು ಅತ್ಯರ್ಥಂ ಮನಸಾಕೃತಾಚ್ಯುತ ಜಪ ಅಂದರೆ ಅಷ್ಟು ನಿರಂತರವಾಗಿ ತುಂಬ ಪ್ರೌಢವಾಗಿ ಅಚ್ಯುತ ಜಪವನ್ನು ಮಾಡಿದ್ದಾರೆ ಅಂತಂದರೆ ಇಷ್ಟು ಬ್ರಹ್ಮನ ಮಹಿಮೆಯ ಪೂರ್ಣತೆಯ ರಮಣೀಯತೆಯ ಆಸ್ವಾದವನ್ನು ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ಏನೋ ಮಣಮಣ ಮಣಮಣ ಜಡವಾಗಿ ಅಚ್ಯುತಾಯನಮ ಅನಂತಾಯನಮ ಗೋವಿಂದಾಯನಮ ಅಂತ ಹೇಳ್ತಾರೆ ಅಂತ ಅರ್ಥ ಅಲ್ಲ. ಇಷ್ಟು ಆಸ್ವಾದ ಮಾಡಿಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಆಗಬೇಕಾದರೆ ಅವರ ಕೃತಿಗಳನ್ನು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗಬೇಕು. ನ್ಯಾಯಸುಧಾ ಪರಿಮಳ, ಚಂದ್ರಿಕಾ ಪ್ರಕಾಶ, ತತ್ವಪ್ರಕಾಶಿಕ ಭಾವದೀಪ, ಬೇರೆ ಭಾವದೀಪಗಳು, ಇವುಗಳನ್ನು ಓದುವ ಅವಕಾಶ ಜೀವನ ದೇವರ ದಯೆ ಒದಗಿ ಬರೋದದು, ರಾಯರ ದಯೆಯೂ ಹೌದು, ಅದನ್ನೆಲ್ಲ ಓದಿ ಬರೋ ಅವಕಾಶ ಸಿಗಬೇಕಾದ್ರೆ ಅಂಥ ಅವಕಾಶ ಸಿಕ್ಕರೆ ರಾಯರು ದೇವರನ್ನು ಹೇಗೆ ಚಿಂತನೆ ಮಾಡಿರಬಹುದು ಅಂತ ಅರ್ಥ ಆಗುತ್ತೆ. ಅದು ಅರ್ಥ ಆದಾಗ ಇಷ್ಟೆಲ್ಲ ಚಿಂತನೆ ಮಾಡಿದ್ದಾರೆ, ಅಚ್ಯುತ ಜಪವನ್ನು ನಿರಂತರವಾಗಿ ಮಾಡಿದ್ದಾರೆ ಅಂತಂದರೆ ಶಾಸ್ತ್ರ ಪ್ರತಿಪಾದ್ಯನಾದ ಪರಮಾತ್ಮ ಅವನ ಗುಣಪೂರ್ಣತೆ ಅವನ ರಮಣೀಯತೆ ಅದನ್ನೆಲ್ಲ ಬಹಳ ಚಪ್ಪರಿಸ್ಕೊಂಡಿದ್ದಾರೆ ಮಾನಸಿಕವಾಗಿ. ಎಷ್ಟು ಚೆನ್ನಾಗಿದ್ದಾನೆ ಎಷ್ಟು ಚೆನ್ನಾಗಿದ್ದಾನೆ ಅಂತ ಆಸ್ವಾದ ಮಾಡಿದ್ದಾರೆ. ಇಷ್ಟು ಆಸ್ವಾದ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಗೊತ್ತಾಗೋದು ಅವರ ಶಾಸ್ತ್ರ ಓದಿದರೆ ಮಾತ್ರ. ಆದ್ದರಿಂದ ಅವರು ವಿದ್ವತ್ ಪರಿಜ್ಞೆಯರು, ಶಾಸ್ತ್ರ ಓದಿದ ವಿದ್ವಾಂಸರು ಯಾರೋ ಅವರಿಗೆ ರಾಯರ ಮಹತ್ವ ಏನು ಅಂತ ಅಚ್ಯುತ ಜಪವನ್ನು ಹೇಗೆ ಮಾಡಿದ್ದಾರೆ ಅವರು, ನಮ್ಮಂತೆ ಪಾಮರರಂತೆ ಸುಮ್ಮನೆ ಯಾಂತ್ರಿಕವಾಗಿ ಅಚ್ಯುತಾಯನಮ ಅನಂತಾಯನಮ ಅಂತ ಹೇಳಿದಾರೋ, ಅಥವಾ ಪರಮಾತ್ಮನ ರಮಣೀಯತೆಯ ಆಸ್ವಾದವನ್ನು ಮಾಡ್ತಾ ಮಾಡ್ತಾ ಅಚ್ಯುತಾಯನಮ ಅನಂತಾಯನಮ ಅಂತ ಹೇಳಿದಾರೋ, ಓದಿದರೆ ಗೊತ್ತಾಗುತ್ತೆ ಅಂತ. ಅಂಥ ಮಹತ್ವ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೇ ವಿದ್ವತ್ ಪರಿಜ್ಞೆಯರು ಅಂತಂದಾಗ ಇಂಥ ಅನುಸಂಧಾನ ಮಾಡಿಕೊಳ್ಬೇಕು. ಅದೇ ರಾಘವೇಂದ್ರ ಮಂಗಳಾಷ್ಟಕ ಇದೆಯಲ್ಲ, ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಶಾಸ್ತ್ರಗಳಲ್ಲಿ ನೈಪುಣ್ಯವನ್ನು ಪಾಂಡಿತ್ಯವನ್ನು ಸಂಪಾದನೆ ಮಾಡಿದರು ಅಂತ ಹೇಳುವ ಒಂದು ಶ್ಲೋಕ ಇದೆ ಮಂಗಳಾಷ್ಟಕ ಹೇಳ್ಕೊಳ್ಳೋರಿಗೆಲ್ಲ ಗೊತ್ತಿರುತ್ತದು. ಸಾಲಂಕಾರಕ ಕಾವ್ಯನಾಟಕ ಕಲಾ ಕಾಣಾದ ಪಾತಂಜಲ ತೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಅಂತ ಇಷ್ಟು ಶಾಸ್ತ್ರಗಳನ್ನು ಉಲ್ಲೇಖ ಮಾಡಿದ್ದಾನೆ ಅಂತ. ಆ ಶಾಸ್ತ್ರಗಳು ಒಂದೊಂದೊಂದು ಹೆಸರು ಹೇಳ್ತಾ ನಾನು ಎರಡೆರಡು ನಿಮಿಷ ಹೇಳ್ತಾ ಹೋದರೆ ಟೈಮ್ ಆಗಿಬಿಡುತ್ತೆ. ಅಷ್ಟು ಶಾಸ್ತ್ರಗಳು ನಾನು ಈಗ ತಾನೇ ಹೇಳಿದ್ದಲ್ಲ ಕಾವ್ಯಮೀಮಾಂಸಕರು ಅಂತ, ಅವರು ಕಾವ್ಯರಸಾಸ್ವಾದವನ್ನು ಬ್ರಹ್ಮಾನಂದ ಸಹೋದರ ಅಂತ ಚಿಂತನೆ ಮಾಡಿದ್ದಾರೆ ಅಂತ. ಆ ಕಾವ್ಯಮೀಮಾಂಸಕರು ಅಧ್ಯಯನ ಮಾಡುವ ಉಪದೇಶ ಮಾಡುವ ಶಾಸ್ತ್ರ ಇದೆಯಲ್ಲ ಅದಕ್ಕೆ ಅಲಂಕಾರ ಶಾಸ್ತ್ರ ಅಂತ ಹೆಸರು ಪ್ರಾಚೀನ ಭಾಷೆಯಲ್ಲಿ, ಅದು ಪ್ರಾಚೀನ ಹೆಸರು ಅಲಂಕಾರ ಶಾಸ್ತ್ರ ಅಂತ. ಆಮೇಲೆ ಕಾವ್ಯಮೀಮಾಂಸೆ ಅನ್ನೋ ಹೆಸರು ಬಂದಿದೆ, ಮೊದಲು ಅದಕ್ಕೆ ಅಲಂಕಾರ ಶಾಸ್ತ್ರ ಅಂತ ಹೆಸರು. ಆ ಅಲಂಕಾರ ಶಾಸ್ತ್ರವನ್ನು ಅಷ್ಟು ಪರಿಪೂರ್ಣವಾಗಿ ತಿಳ್ಕೊಂಡವು ರಾಘವೇಂದ್ರ ಸ್ವಾಮಿಗಳು. ಇಂಥ ಬ್ರಹ್ಮಜ್ಞಾನಿ ರಾಘವೇಂದ್ರ ಸ್ವಾಮಿಗಳು, ಬ್ರಹ್ಮಜ್ಞಾನಿ ರಾಘವೇಂದ್ರ ಸ್ವಾಮಿಗಳಿಗೆ ಈ ಕಾವ್ಯದ ಗೊಡವೆ ಯಾಕೆ ಅವರಿಗೆ? ಆದರೆ ಒಳ್ಳೆಯ ಅಭಿರುಚಿ ಇರತಕ್ಕಂಥ ಜ್ಞಾನಿಗಳಿಗೆ ಅದ್ಯಾಕೆ ಇದ್ಯಾಕೆ ಅಂತ ಇಲ್ಲ, ಎಲ್ಲದರಲ್ಲೂ ಏನೋ ಮಹತ್ವ ಇದೆ ಅಂತ ತಿಳ್ಕೊಳ್ಳೋದು. ಗೀತಾ ಭಾಷ್ಯದಲ್ಲಿ ಆಚಾರ್ಯರೊಂದು ಮಾತು ಹೇಳಿದ್ದಾರೆ, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ಮಹೇಂದ್ರೋಪಿ ನ ಸಮರ್ಥಃ ತಸ್ಮಾತ್ ಸರ್ವತ್ರ ಜಿಜ್ಞಸೆಯಿತ್ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳಿರ್ತಕ್ಕಂಥ ಮಾತಿದೆ. ಅಂದರೆ ಯಾವುದೇ ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕಾದ್ರೆ ಬೇರೆ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಂಡಿರಬೇಕಾಗತ್ತೆ. ಅಂದರೆ ಪರಮಾತ್ಮನನ್ನು ತುಂಬ ದೊಡ್ಡದಾಗಿ ತಿಳ್ಕೊಳ್ಬೇಕಾದ್ರೆ ಬೇರೆ ಎಲ್ಲ ಶಾಸ್ತ್ರಗಳು ಲೋಕದ ವಿಷಯಗಳು ಎಲ್ಲವನ್ನೂ ತಿಳ್ಕೊಂಡಿರಬೇಕು. ಲೋಕದ ವಿಷಯವನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಲೋಕದಲ್ಲಿ ಕಳೆದು ಹೋಗಬಾರ್ದು, ಬ್ರಹ್ಮನ ಕಡೆ ಹೋಗಬೇಕಾಗತ್ತೆ. ಲೋಕವನ್ನು ತಿಳ್ಕೊಂಡು ಬ್ರಹ್ಮನ ಕಡೆ ಹೋಗ್ತಕ್ಕಂಥ ಸಾಮರ್ಥ್ಯ, ಆ ಮನೋಧರ್ಮ ರಾಘವೇಂದ್ರ ಸ್ವಾಮಿಗಳಿಗೆ. ರಾಯರ ಮಠದ ಪರಂಪರೆಯಲ್ಲಿ ಅವರಿಗಿಂತ ಹಿಂದೆ ಬಂದವ್ರ ಬಗ್ಗೆಯೂ ಗುರುಗುಣಸ್ತಂಭದಲ್ಲಿ ಇಂಥ ಮಾತೆಲ್ಲ ಇದೆ. ಅವರಿಗಿಂತ ಹಿಂದೆ ಬಂದವರು ಸುಧೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು, ವಾದೀಂದ್ರ ತೀರ್ಥರು, ವಿಜಯೇಂದ್ರ ಸ್ವಾಮಿಗಳು, ಇವರಿಗೆಲ್ಲ ಈ ಸಾಮರ್ಥ್ಯ ಇತ್ತಂತೆ. ಆ ಗುರುಗುಣಸ್ತಮನ ಅವ್ರದ್ದೆಲ್ಲ ಸಾಮರ್ಥ್ಯವನ್ನು ಹೇಳುತ್ತೆ
ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ಸಾಮರ್ಥ್ಯವನ್ನು ಹೇಳ್ತೀವಿ, ಆ ಸಾಮರ್ಥ್ಯ ಎಲ್ಲ ವಿಜೇಂದ್ರ ಸ್ವಾಮಿಗಳಿಗಿತ್ತು, ಸುಧೀಂದ್ರ ಸ್ವಾಮಿಗಳಿಗಿತ್ತು, ವಾದೀಂದ್ರ ತೀರ್ಥರಿಗಿತ್ತು. ಅಂಥ ಶಾಸ್ತ್ರಜ್ಞಾನಿಗಳು, ಅಂಥ ಮಹಾತ್ಮರವರೆಲ್ಲ ತುಂಬ ದೊಡ್ಡ ಬ್ರಹ್ಮಜ್ಞಾನಿಗಳವರೆಲ್ಲ ಅವರು ಜಗತ್ತನ್ನೂ ತಿಳ್ಕೊಂಡು ಅಲಂಕಾರ ಶಾಸ್ತ್ರವನ್ನು ತಿಳ್ಕೊಂಡು ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡು ಬ್ರಹ್ಮನ ಕಡೆ ಸಾಗಿದ್ದಾರೆ. ಇದೆಲ್ಲ ತಿಳ್ಕೊಂಡಿದ್ದ ಬ್ರಹ್ಮನ ಕಡೆ ಸಾಗಲಿಕ್ಕೆ ಅನುಕೂಲ ಆಯಿತು ಅವರಿಗೆ. ಈ ವಿದ್ಯೆಯನ್ನು ಅದಕ್ಕೆ ಬಳಸ್ಕೊಂಡಿದ್ದಾರೆ ಅವರು. ಅದು ಶ್ರೀಮದಾಚಾರ್ಯ ಮಾರ್ಗದರ್ಶನ. ಶ್ರೀಮದಾಚಾರ್ಯರ ಮಾರ್ಗದರ್ಶನವನ್ನು ಸಾರ್ಥಕವಾಗಿ ಬಳಸ್ಕೊಂಡ ಜ್ಞಾನಿಗಳ ಪರಂಪರೆ ಈ ರಾಯರ ಮಠದಲ್ಲಿ ಬಂದವರು. ಅಂಥ ಪರಂಪರೆ ಇದು. ಆ ಪರಂಪರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಅವ್ರ ಸ್ತೋತ್ರಗಳು ಹೀಗೆಲ್ಲ ಇದ್ದಾವೆ. ಒಂದು ಅಲಂಕಾರ ಶಾಸ್ತ್ರಕ್ಕಿಂತ ಮಹತ್ವ ಇದೆ. ಅಷ್ಟು ಕಾವ್ಯ ನಾಟಕಗಳು. ರಾಘವೇಂದ್ರ ಸ್ವಾಮಿ ಟಿಪ್ಪಣಿ ಓದ್ತಾ ಇದ್ದರೆ ರಘುವಂಶ ಶ್ಲೋಕ ಹೇಳ್ತಾರೆ, ಕುಮಾರ ಸಂಭವ ಶ್ಲೋಕ ಹೇಳ್ತಾರೆ, ಕಾವ್ಯ ಪ್ರಕಾಶ ಉಲ್ಲೇಖ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅವೆಲ್ಲ ಈ ಕಾವ್ಯ ನಾಟಕಗಳನ್ನು ಓದಿದ್ದರಿಂದ ಬಂದಿರೋದವ್ರಿಗೆ. ತರುಕ್ತಮ್ ಹನುಮನ್ ನಾಟಕ ಅಂತ ಹೇಳ್ತಾರೆ. ಇಷ್ಟೆಲ್ಲ ಓದ್ಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಲಂಕಾರ ಶಾಸ್ತ್ರ, ಕಾವ್ಯ, ನಾಟಕ, ಕಾಣಾದ ಪಾತಂಜಲ, ನ್ಯಾಯವೈಶೇಷಿಕ ಶಾಸ್ತ್ರ, ಪತಂಜಲಿ ರಚಿಸಿದ ಅಷ್ಟಾಧ್ಯಾಯಿಯ ಮಹಾಭಾಷ್ಯ, ಯೋಗಸೂತ್ರಗಳು, ಅದರಲ್ಲೇ ಇವತ್ತು ಸಮಯ ಹೊರಟೋಗುತ್ತಾನೆ ಹೇಳ್ತಾ ಹೋದರೆ ಅಷ್ಟು ಶಾಸ್ತ್ರಗಳು, ಅದರಲ್ಲಿ ಹತ್ತಾರು ಪ್ರೌಢ ಗ್ರಂಥಗಳು, ಎಲ್ಲವನ್ನೂ ಅಧ್ಯಯನ ಮಾಡಿ ಅದರ ಸಾರಗ್ರಹಣ ಮಾಡಿ ಅದು ಬ್ರಹ್ಮವಿದ್ಯೆಗೆ ಉಪಯೋಗ ಆಗುತ್ತೆ ಅಂತ, ಅದರಿಂದ ಬ್ರಹ್ಮವಿದ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಶ್ರಮಿಸಿದ, ಪ್ರವೃತ್ತಿ ಮಾಡಿದ ಮಹಾಮಹಿಮರು ರಾಘವೇಂದ್ರ ಸ್ವಾಮಿಗಳು. ಇದೆಲ್ಲ ಯಾವಾಗ ಗೊತ್ತಾಗುತ್ತೆ? ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಓದಿದರೆ, ಈ ಮಂಗಳಾಷ್ಟಕ ಹೇಳ್ತಕ್ಕಂಥ ಇಂಥ ಶ್ಲೋಕದ ಕಡೆಗೆ ನಮ್ಮ ಚಿಂತನೆ ಒಂದು ಸ್ವಲ್ಪ ಹೆಚ್ಚು ಸಾಗಿದರೆ, ಸಾಲಂಕಾರಕ ಕಾವ್ಯನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತ ಸಂಗೀತ ಪಾರಂಗತಃ. ಅಷ್ಟು ವೇದಗಳ ಅರ್ಥ, ಅಷ್ಟಾದಶ ಸ್ಮೃತಿಗಳು, ಇದೆಲ್ಲ ಇದ್ದು ಸಂಗೀತದಲ್ಲಿ ಪಾರಂಗತ, ಸಂಗೀತ ಪಾರಂಗತಃ ಅಂತ. ಕವಿ ಕಾಳಿದಾಸ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ಒಂದು ವಿನೋದದ ಮಾತಾಡಿದ್ದಾನೆ. ಹಾಸ್ಯ, ಕವಿಗಳಿಗೆಲ್ಲ ಸ್ವಾತಂತ್ರ್ಯ ಇದ್ದುಬಿಟ್ಟಿದೆ. ಬ್ರಹ್ಮದೇವರನ್ನು ಕುರಿತು ಒಂದು ವಿನೋದದ ಹಾಸ್ಯ ಮಾಡಿದ್ದಾನೆ. ಊರ್ವಶಿಯ ಬಗ್ಗೆ ಒಂದು ಕಡೆ ಒಂದು ಹೇಳೋ ಪ್ರಸಂಗ ಬಂತು ಕವಿ ಕಾಳಿದಾಸರ ಅವನ ಕೃತಿಯಲ್ಲಿ. ವಿಕ್ರಮ ಊರ್ವಶಿಯ ಅಂತ ನಾಟಕ ಕವಿ ಕಾಳಿದಾಸ ರಚನೆ ಮಾಡಿದರು. ಅಲ್ಲಿ ಊರ್ವಶಿಯ ಬಗ್ಗೆ ಹೇಳೋ ಪ್ರಸಂಗ ಬಂತು. ಊರ್ವಶಿ ತುಂಬ ತುಂಬ ಸುಂದರಿಯಾಗಿರುವ ಅಪ್ಸರೇ ಅಂತ ಒಂದು ಶ್ಲೋಕ ಹೇಳಬೇಕು ಆ ಕಾಳಿದಾಸ. ಅವನಿಗೆ ಶ್ಲೋಕ ಹೇಳೋದೆಲ್ಲ ಭಾಳ ಅನಾಯಾಸ, ನಾವು ಉಸಿರಾಡ್ದಂಗದು ಅನಾಯಾಸವಾಗಿ ಶ್ಲೋಕ ರಚನೆ ಮಾಡ್ತಾನೆ. ಅವನು ಒಂದು ಶ್ಲೋಕ ಕಟ್ಟಿದ ಊರ್ವಶಿ ಬಗ್ಗೆ, ತುಂಬ ಸುಂದರವಾಗಿದ್ದಾಳೆ ಊರ್ವಶಿ ಅಂತ, ತುಂಬ ಸುಂದರವಾಗಿದ್ದಾಳೆ ಅಂತ ಅಂಶಗಳನ್ನೆಲ್ಲ ಹೇಳಿ, ಇವಳನ್ನು ಸೃಷ್ಟಿ ಮಾಡಿದ್ದು ಯಾರು ಅಂತ, ಎಲ್ಲರನ್ನೂ ಸೃಷ್ಟಿ ಮಾಡೋ ಚತುರ್ಮುಖ ಬ್ರಹ್ಮನೇ ಅಂತ ನಮ್ಮ ಪರಂಪರೆಯ ನಂಬಿಕೆ. ಇವಳನ್ನು ಸೃಷ್ಟಿ ಮಾಡಿದವನು ಆ ಚತುರ್ಮುಖ ಬ್ರಹ್ಮನೇ, ಊರ್ವಶಿಯನ್ನು ಸೃಷ್ಟಿ ಮಾಡಿದವನು ಆ ಚತುರ್ಮುಖ ಬ್ರಹ್ಮನೇ ಅಂತ ಅವನಿಗೆ ವಿಚಾರ ಗೊತ್ತಿದೆ. ಅವನಿಗೆ ವಿಚಾರ ಗೊತ್ತಿದ್ದರಿಂದ ಒಂದು ಆಶ್ಚರ್ಯದ ಉದ್ಗಾರ ಮಾಡ್ತಾನೆ. ಆ ಚತುರ್ಮುಖ ಬ್ರಹ್ಮ ಇದನ್ನಲ್ಲ, ಅವನ ಬಗ್ಗೆ ವಿನೋದದ ಮಾತುಗಳನ್ನು ಹೇಳಿದ್ದು. ವೇದಾಭ್ಯಾಸ ಜಡ, ವೇದಾಧ್ಯಯನ ಮಾಡಿ 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 ಅವನ ಮನಸ್ಸು ಬುದ್ಧಿ ಜಡ್ಡು ಕಟ್ಟುಬಿಟ್ಟಿದೆ. ವೇದಾಭ್ಯಾಸ ಜಡ ಅಂಥವರಿಗೆ ಸೌಂದರ್ಯ ಸೃಷ್ಟಿ, ಸೌಂದರ್ಯದ ಆಸ್ವಾದನೆ ಅಂಥದ್ದನ್ನೆಲ್ಲ ಇರಲ್ಲ ಅವರಿಗೆ. ಜಡ್ಡು ಕಟ್ಟಿದವ್ರಿಗೆ ಅವೆಲ್ಲ ಇರೋದಿಲ್ಲ ಅವರಿಗೆ. ಈ ಬ್ರಹ್ಮದೇವ ಅಂತಂದರೆ ವೇದಾಭ್ಯಾಸ ಜಡ, ತುಂಬ ವಯಸ್ಸಾಗ್ಬಿಟ್ಟಿದೆ, ಪುರಾಣೋ ಮುನಿ, ಬಹಳ ಹಳಬ ಅವನು. ಅವನಿಗೊಂದು 100 ವರ್ಷ ಆಯುಷ್ಯ ಅಂತ ಅವನಿಗೆ, ಆ ಬ್ರಹ್ಮದೇವರಿಗೆ. ಆ 100 ವರ್ಷ ತುಂಬ ದೊಡ್ಡ 100 ವರ್ಷ, ನಮ್ಮದಲ್ಲಿ 100 ವರ್ಷ ಅಲ್ಲ, ಅದು ತುಂಬ ದೊಡ್ಡ 100 ವರ್ಷ. ಅದು ಚತುರ್ಯುಗಗಳು ಸಾಗಬೇಕದಕ್ಕೆ, ಅಂಥ 100 ವರ್ಷ ಅದು. ಈ ಕಾಳಿದಾಸ ಹೇಳೋತ್ತಕ್ಕೆ ಅವನಿಗೊಂದು 50 ವರ್ಷ ಆಗಿಬಿಟ್ಟಿದೆ. ತುಂಬ ಹಳಬ ಅವನಂತ, ಪುರಾಣೋ ಮುನಿ ಅಂತ ಕಾಳಿದಾಸನ ಭಾಷೆ ಅದು, ಪುರಾಣೋ ಮುನಿ ಅಂತ. ತುಂಬ ಹಳಬ ಅವನು, ಹಳಬರಿಗೆ ಸೌಂದರ್ಯ ರಸ ಆಸ್ವಾದನೆ ಮಾಡಲಿಕ್ಕಾಗತ್ತಾ? ತರುಣರು ಅನ್ನೆಲ್ಲ ಮಾಡೋದು ಸೌಂದರ್ಯ ಆಸ್ವಾದನೆ ಮಾಡೋದಿಲ್ಲ, ಸೌಂದರ್ಯ ಸೃಷ್ಟಿ ಮಾಡೋದೆಲ್ಲ ತರುಣರು ಅಷ್ಟೇ. ಈ ಬ್ರಹ್ಮದೇವ ನೋಡಿದ್ರೆ ಅವನು ಹಳಬ, ಅವನು ವೇದಾಭ್ಯಾಸ ಜಡ, ವೇದಾಭ್ಯಾಸ ಜಡ, ಪುರಾಣೋ ಮುನಿ ಕಥಂ ಈದೃಶಂ ರೂಪಂ ನಿರ್ಮಾಷ್ಟುಂ ಪ್ರಭವೇತ್. ಇಂಥ ಊರ್ವಶಿ ರೂಪವನ್ನು ಸೃಷ್ಟಿ ಮಾಡಲಿಕ್ಕೆ
ಅವನಿಗೆಲ್ಲಿ ಸಾಮರ್ಥ್ಯ ಇದೆ? ಬ್ರಹ್ಮದೇವನಿಗೆ ಅವನಿಗೆಲ್ಲಿ ಸಾಮರ್ಥ್ಯ ಇದೆ ಅಂತ. ವೇದಾಭ್ಯಾಸ ಜಡ ಆದವರಿಗೆ ಸೌಂದರ್ಯ ಸೃಷ್ಟಿ ಮಾಡೋ ಸಾಮರ್ಥ್ಯ ಇರೋದಿಲ್ಲ, ಕಲಾ ಆಸ್ವಾದನೆ ರಸಾಸ್ವಾದನೆ ಅವೆಲ್ಲ ಆಗೋದಿಲ್ಲ ಅವರಿಗೆ ಅಂತ. ಕವಿ ಏನೋ ಹಾಸ್ಯ ಮಾಡಿಬಿಟ್ಟ ಬ್ರಹ್ಮದೇವ್ರನ್ನ ಕುರಿತು. ಈ ಮಂಗಳಾಷ್ಟಕ ರಾಘವೇಂದ್ರ ಸ್ವಾಮಿಗಳನ್ನ ಕುರಿತು ಹೇಳುತ್ತೆ, ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ, ಕವಿತಾ ಪಾರಂಗತಃ ಸಂಗೀತ ಪಾರಂಗತಃ. ಇಷ್ಟೆಲ್ಲ ಜಡಗಟ್ಟಿಸುವ ಶಾಸ್ತ್ರ. ಈ ಜಡಗಟ್ಟಿಸುವ ಶಾಸ್ತ್ರಾಧ್ಯಯನ ಮಾಡಿ ನಿಪುಣರಾದವರಿಗೆ ಆ ಸಂಗೀತ ವಿದ್ಯೆಯಲ್ಲಿ ಅಂತಹ ಪಾರಂಗಮನ ಉಂಟು, ಕಲೆಯಲ್ಲಿ ಪಾರಂಗಮನ ಉಂಟು ಅವರಿಗೆ. ಎಂಥ ವ್ಯಕ್ತಿತ್ವ ಆದರು ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರಿಗ ಅರ್ಥ ಆಗುತ್ತಿದ್ದು? ಇಷ್ಟೆಲ್ಲ ಶಾಸ್ತ್ರಗಳನ್ನು ಅವಲೋಕನ ಮಾಡಿಕೊಂಡು ಒಂದು ಸಾಧಾರಣ ಪರಿಚಯವಾರು ಆಗಿದ್ದರೆ, ಅಂಥವ್ರು ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದರೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಇಂಥವರು ಅಂತ ವಿದ್ವತ್ ಪರಿಜ್ಞೆಯ ಸ್ತೋತ್ರ ರಾಘವೇಂದ್ರ ಸ್ತೋತ್ರ ರಚನೆ ಮಾಡಿದ ಅಪ್ಪಣಾಚಾರ್ಯರು ರಾಯರನ್ನು ದೀರ್ಘಕಾಲ ಸಾಕ್ಷಾತ್ ಕಂಡವರಲ್ವ? ರಾಯರನ್ನು ದೀರ್ಘಕಾಲ ಸಾಕ್ಷಾತ್ ಕಂಡವರಾದ್ದರಿಂದ ಅವರನ್ನು ನೋಡಿ ಅಪ್ಪಣಾಚಾರ್ಯರಿಗೆ ವಿದ್ವತ್ ಪರಿಜ್ಞೆಯ ಮಹಾವಿಶೇಷ. ಇಷ್ಟೆಲ್ಲ ಶಾಸ್ತ್ರಗಳನ್ನು ತಿಳ್ಕೊಂಡು ಲೋಕಾವಲೋಕನ ಮಾಡಿಕೊಂಡ ವಿದ್ಯಾವಂತರಿದ್ದರೆ ಅವರು ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ಅಂತ. ಪತ್ರಿಕೆಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ವಿಚಿತ್ರ ಸುದ್ದಿಗಳು ಬರ್ತಿರ್ತವೆ, ಆ ಸುದ್ದಿಗಳನ್ನು ಹಾಕೋರು ವಿಚಿತ್ರ ಆದರೂ ಸತ್ಯ ಅಂತ ಶೀರ್ಷಿಕೆ ಕೊಡ್ತಾರೆ, ವಿಚಿತ್ರ ಆದರೂ ಸತ್ಯ ಅಂತ ಶೀರ್ಷಿಕೆ ಕೊಡ್ತಾರೆ. ಅಥವಾ ಇನ್ನು ಕೆಲವರು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಅಂತ ಶೀರ್ಷಿಕೆ ಕೊಡ್ತಾರೆ, ಸುದ್ದಿ ಹಾಕ್ತಾರೆ. ಆ ಸುದ್ದಿಯನ್ನು ನಂಬಲಿಕ್ಕಾಗಲ್ಲ ಅನ್ನೋಂಗಿರುತ್ತದು, ವಿಚಿತ್ರ ಇರುತ್ತದು, ಸತ್ಯ ಆಗಿರುತ್ತೆ. ನಂಬಿದರೆ ನಂಬಿ ಬಿಟ್ಟರೆ ಬಿಡಿ. ಇತ್ತೀಚೆಗೆ ಗ್ರೀಸ್ನಲ್ಲಿ ಇದರಲ್ಲಿ ಭೂಕಂಪ ಆಯ್ತಲ್ಲ, ಹೆಸರೇನು, ಟರ್ಕಿ ಭೂಕಂಪ ಆಯ್ತಲ್ಲ, ಎಷ್ಟೋ ಜನ ಆ ಕಟ್ಟಡ ಕುಸಿತು ಅದರ ಧೂಳುಗಳಲ್ಲಿ ಮಣ್ಣಿನಲ್ಲಿ ಪಿಕ್ಸ್ ಹತ್ತೋದ್ರು. ಒಂದು ಹುಡುಗಿ 13 ದಿವಸ ಆದಮೇಲೆ ಸಿಕ್ಕಿದ್ಲಂತೆ, ಅವಶೇಷಗಳ ಮಧ್ಯೆ ಬದುಕಿದ್ಲಂತೆ ಅವಳು. 13 ದಿವಸ ಅವಶೇಷಗಳ ಕಡೆ ಸಿಕ್ಕಿ ಎಲ್ಲ ರಕ್ಷಣೆ ಮಾಡೋರೆಲ್ಲ ತೆಗೆದು 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 ಹುಡುಕಿದ್ರೆ ಅಲ್ಲೊಬ್ಬಳು ಹುಡುಗಿ ಸಿಕ್ಕಿದ್ಲಂತೆ, 13 ದಿವಸ ಆದ್ಮೇಲೆ ಬದುಕಿದ್ದಾಳೆ. ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಅಲ್ಪ ವಿಚಿತ್ರ ಆದರೂ ಸತ್ಯ. ಒಂದು ಏಕಾದಶಿ ಪೂರ್ಣ ಉಪವಾಸ ಮಾಡಿ ಏನಾಗುತ್ತೋ ಅಂತ ಭಯಪಡ್ತೀವಿ ನಾವು, ಒಂದು ಏಕಾದಶಿ ಪೂರ್ಣ ಉಪವಾಸ ಮಾಡಲಿಕ್ಕೆ. 13 ದಿವಸ ಏನೂ ಇಲ್ಲದೇನೆ ಬದುಕಿದಾಳ ಹುಡುಗಿ. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಅಂತ ಭಾಗವತದ ಮಾತಲ್ವ. ಹೇಗೆಲ್ಲ ಆಗುತ್ತೆ, ನಂಬಿದರೆ ನಂಬಿ ಬಿಟ್ಟರೆ ಬಿಡಿ, ಇಲ್ಲಿ ಒಂದು ಉದಾಹರಣೆ ಇದು. ಹಾಗೆ ರಾಘವೇಂದ್ರ ಸ್ವಾಮಿಗಳು ಇಷ್ಟು ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದು ಅತ್ಯರ್ಥಂ ಮನಸಾಕೃತ ಅಚ್ಯುತ ಜಪಃ, ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಇದನ್ನೆಲ್ಲ ಹೇಳ್ತಾ ಮಾಡ್ತಾ ಇದರ ಆಸ್ವಾದ ಮಾಡ್ತಾ ಮಾಡ್ತಾ ಇಷ್ಟೊಂದು ಲೋಕವಾರ್ತೆ ಒಳಗೆ ಇದ್ದವರಿಗೆ ಅತ್ಯರ್ಥಂ ಮನಸಾಕೃತ ಅಚ್ಯುತ ಜಪಃ ಅವೆರಡನ್ನೂ ಹೊಂದಿಸ್ಕೊಳ್ಳೋ ಸಾಮರ್ಥ್ಯ ಇದೆಯಲ್ಲ, ಅದು ವಿದ್ವಾಂಸರಿಗೆ ಮಾತ್ರ ಗೊತ್ತಾಗಬೇಕಷ್ಟೇ, ಅಪ್ಪಣಾಚಾರ್ಯರಿಗೆ ಮಾತ್ರ ಗೊತ್ತಾಗಬೇಕು. ನೋಡಿದವರು ಅವರು ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದವರು ಅವರಿಗೆ ಮಾತ್ರ ಗೊತ್ತಾಗಬೇಕು. ಅನಂತರ ಕಾಲದಲ್ಲಿ ಬಂದವರಿಗೆ ಒಂದಷ್ಟು ಶಾಸ್ತ್ರಾಧ್ಯಯನ ಮಾಡುವ ಅವಕಾಶ ಬಂದರೆ, ಒಂದಷ್ಟು ಶಾಸ್ತ್ರಗಳ ಪರಿಚಯ ಇದ್ದರೆ, ಆಗ ರಾಘವೇಂದ್ರ ಸ್ವಾಮಿಗಳಲ್ಲಿ ಇಂಥ ಮಹತ್ವ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಅವರ ವಿಶೇಷಗಳು, ಅವರ ಸಾಮರ್ಥ್ಯ, ಅವರ ಭಗವದ್ಭಕ್ತಿ ಅದು ವಿದ್ವಾಂಸರಿಗೆ ಮಾತ್ರ ಅರ್ಥ ಆಗೋದಷ್ಟೇ. ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ಅಂದರೆ ಇಷ್ಟೊಂದು ಚಿಂತನೆ ಮಾಡಲಿಕ್ಕಾಗತ್ತೆ. ಇನ್ನು ಪಾಮರರಿಗೆ ಅನುಗ್ರಹ ಮಾಡಿಕೊಳ್ತಾ ಬಂದಿದ್ದಾರಲ್ಲ, ಎಷ್ಟು ಶತಮಾನಗಳಲ್ಲಿ ಎಷ್ಟು 100,000 ಜನ ಅವರು ಅನುಗ್ರಹ ಪಡ್ಕೊಂಡಿದ್ದಾರೆ. ಆದರೆ ಹಿಂದಿರೋ ಅವರ ಸಾಮರ್ಥ್ಯ ಏನು? ರಾಘವೇಂದ್ರ ಸ್ತೋತ್ರ ಹೇಳಿದೆ ನಮಗೆ, ಹರಿಪಾದ ಕಂಜನ ಶೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಅದರೊಂದು ವೈಶಿಷ್ಟ್ಯ ಗುರುತು ಮಾಡಿಕೊಳ್ಬೇಕು. ಹೀಗೆ ಲೋಕಾವಲೋಕನ ಎಲ್ಲ ನೋಡ್ಕೊಳ್ತಾ ಬರ್ಬೇಕು, ನಮ್ಮ ದೇಶ ಬೇರೆ ದೇಶ ಎಲ್ಲ ನೋಡ್ಕೊಳ್ತಾ ಬರಬೇಕು. ಒಂದು ಸ್ವಲ್ಪ ಏನೋ ನಮ್ಮ ನಮ್ಮ ಅವತ್ತವತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಅವೈಷ್ಣವರು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವೈಷ್ಣವರು ತಾಮಸ ತಂತ್ರಗಳು ರಾಜಸ ತಂತ್ರಗಳು ಅಂತ ಪ್ರಸಿದ್ಧಿ ಇದ್ದಾವೆ ಆ ಕಡೆ ವೆಸ್ಟ್ ಬೆಂಗಾಲ್, ಆ ಕಡೆ ಬಿಹಾರ, ಆ ಕಡೆ ಎಲ್ಲ ಅಘೋರಿಗಳು ಅಂತಿದ್ದಾರೆ.
ಅವರು ಮಧ್ಯರಾತ್ರಿ ಸ್ಮಶಾನದಲ್ಲಿ ಶವದ ಮುಂದೆ ಏನೇನೋ ಆರಾಧನೆ ಮಾಡ್ತಾರೆ. ಶವದ ಮುಂದೆ ಏನೇನೋ ಆರಾಧನೆ ಮಾಡೋದರಿಂದ ಅವ್ರಿಗೊಂದಷ್ಟು ಸಿದ್ಧಿಗಳು ಬರ್ತವೆ. ಆ ಸಿದ್ಧಿಗಳನ್ನು ಬಳಸ್ಕೊಂಡು ಯಾರಿಗೋ ಏನೋ ಸಮಸ್ಯೆ ಪರಿಹಾರ ಮಾಡ್ತಾರೆ. ನಿಮ್ಗೆ ಹೀಗಾಗುತ್ತೆ ಅಂತ, ಮುಂದೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಹಂಗಾಗುತ್ತೆ. ಎಷ್ಟೋ ರಾಜಕಾರಣಿಗಳು ತಾವು ಮುಂದೆ ರಾಜಕಾರಣದಲ್ಲಿ ಏನಾಗ್ತೀವಿ ಅಂತ ತಿಳ್ಕೊಳ್ತಾರೆ ಇಂಥವ್ರಿಂದ, ಅಘೋರಿಗಳಿಂದ. ಅವ್ರ ಮೇಲೆ ನಂಬಿಕೆ ಇದೆ, ಅಘೋರಿಗಳ ಮೇಲೆ. ಇನ್ನು 10 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ನಿನಗೆ ಹೀಗಾಗುತ್ತೆ ಅಂತ ಹೇಳ್ತಾರಂತವ್ರು. ಹಂಗಾದವ್ರು ಇದಾರಂತೆ ಅಂತ ಅಘೋರಿಗಳ ಮೇಲೆ ನಂಬಿಕೆ ಇರೋದ್ಯಾರು? ಆ ಅಘೋರಿಗಳು ತಾಮಸ ಅಥವಾ ರಾಜದ ತಂತ್ರಗಳನ್ನು ಬಳಸಿ ಸ್ಮಶಾನದಲ್ಲಿ ಮಧ್ಯರಾತ್ರಿಯಲ್ಲಿ ಶವದ ಆರಾಧನೆ ಮಾಡ್ತಾರಂತೆ, ಏನೋ ಸಿದ್ಧಿ ಪಡ್ಕೊಳ್ತಾರಂತೆ. ಅದು ತಾಮಸ ಸಿದ್ಧಿ ಅಥವಾ ರಾಜಸ ಸಿದ್ಧಿ. ಅಂಥ ತಾಮಸ ರಾಜಸ ಸಿದ್ಧಿಗಳಿಂದಲೂ ಲೋಕಕ್ಕೇನಾದರೂ ಅನುಕೂಲ ಆಗುವಂತೆ ಮಾಡೋರು, ಭರವಸೆ ಹುಟ್ಟಿಸೋರು ಪ್ರಪಂಚದ ತುಂಬ ಇದ್ದಾರೆ. ನಮ್ಮ ದೇಶದಲ್ಲೂ ಇದ್ದಾರೆ, ಬೇರೆ ದೇಶದಲ್ಲೂ ಇದ್ದಾರೆ. ಕ್ರಿಶ್ಚಿಯನ್ ಸಮುದಾಯದಲ್ಲೂ ಇಂಥದ್ದಿದೆ, ಮುಸ್ಲಿಮರ ಸಮುದಾಯದಲ್ಲೂ ಇಂಥದ್ದೆಲ್ಲ ಇದೆ ಅಂತ. ನಮ್ಮ ಮೈಸೂರಿನಲ್ಲೊಂದು ದರ್ಗಾ ಇದೆ, ತುಂಬ ಪ್ರಾಚೀನ. ಅಲ್ಲಿಗೆ ಬ್ರಾಹ್ಮಣ ಮನೆಯ ಜನಗಳು ಮಕ್ಕಳು ಭಾಳ ಕಿರಿಕಿರಿ ಮಾಡ್ತಾಯಿದ್ದರೆ, ಪದೇ ಪದೇ ಏನಾದರೂ ಅನಾರೋಗ್ಯ ಅನುಭವಿಸ್ತಾ ಇದ್ದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವನು ಅದೇನೋ ಒಂದು ಭಸ್ಮ ಒಂದು ಸಕ್ಕರೆ ಕೊಡ್ತಾನಂತೆ, ಅದರಿಂದ ಮಕ್ಕಳದ್ದು ಸಮಸ್ಯೆ ಪರಿಹಾರ ಆಗುತ್ತೆ. ಆಗಿದೆನು ಮೈಸೂರಿನಲ್ಲಿ ಇದ್ದಾರೆ, ಪರಿಹಾರ ಆಗಿದೆ. ರಾಯರ ಮಠಕ್ಕೆ ಹೋಗಿ ಆಗದೇ ಇರೋ ಪರಿಹಾರ ಆ ದರ್ಗಾದಲ್ಲಾಗಿದೆ. ಅವರು ಆಗಿದೆ, ಏನು ಮಾಡೋದು? ನಮಗೇನಪ್ಪ ನಮ್ಮ ಸಮಸ್ಯೆ ಪರಿಹಾರ ಆಯ್ತು, ಯಾರಾದ್ರೇನು ನಮ್ಮ ಮಗು ಕಿರಿಕಿರಿ ಮಾಡೋ ತಪ್ಪಿದ್ರೆ ಸಾಕಾಗಿದೆ ಅಷ್ಟೇ. ಆ ಮೈಸೂರಿನಲ್ಲಿ ಇಂಥದ್ದು ನಡೀತಾ ಇದೆ. ಆದ್ದರಿಂದ ಬೇರೆಯವ್ರಿಗೂ ಇಂಥದ್ದೆಲ್ಲ ಸಾಮರ್ಥ್ಯ ಇದೆ. ಇದು ಲೋಕಾವಲೋಕನ. ಈ ಥರ ಲೋಕಾವಲೋಕನ ಮಾಡಿಕೊಂಡು ವಿಮರ್ಶೆ ಮಾಡಿಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲಿದ್ದಾರೆ ಅಂತ ಸರಿಯಾಗಿ ಗೊತ್ತಾಗುತ್ತೆ. ಈ ಲೋಕಾವಲೋಕನ ಸರಿಯಾಗಿ ಮಾಡಿಕೊಂಡ್ರೆ ಶಾಸ್ತ್ರಗಳು ಈ ತಾಮಸ ಯೋಗ ರಾಜಸ ಯೋಗಗಳನ್ನು ಹೇಳಿದ್ದಾವೆ. ಅದರಿಂದ ತಾಮಸ ಸಿದ್ಧಿ ರಾಜಸ ಸಿದ್ಧಿಗಳಾಗ್ತವೆ. ಆದವರು ಹೀಗೆಲ್ಲ ಮಾಡ್ತಾರೆ. ಅದರ ಬೆಳಕಿನಲ್ಲಿ ಈ ರಾಯ ಸ್ತೋತ್ರ ಓದಿದರೆ ರಾಯರಿಗಿಂತ ಮಹಾಸಾಮರ್ಥ್ಯ ಇದೆಯಲ್ಲ, ಆ ಸಾಮರ್ಥ್ಯವನ್ನು ಕುರಿತು ಅಪ್ಪಣಾಚಾರ್ಯ ಹೇಳಿದ ಮಾತು, ಹರಿಪಾದ ಕಂಜನ ಶೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಕೇವಲ ಶ್ರೀಹರಿಯ ಪಾದ ಸೇವೆಯನ್ನು ಮಾಡ್ತಾ 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 ಇಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ. ಇದು ಕೇವಲ ವೈಷ್ಣವ ಸಿದ್ಧಿ, ಕೇವಲ ವೈಷ್ಣವ ಸಿದ್ಧಿ ಇದು, ಸಾತ್ವಿಕ ಸಿದ್ಧಿ ಇದು. ಸಾತ್ವಿಕ ಸಿದ್ಧಿ ಇದ್ದವರು ಅನುಗ್ರಹ ಮಾಡಿದರೆ ಸತ್ವಾತ್ ಸಂಜಾಯತೆ ಜ್ಞಾನಮಂತ ಭಗವದ್ಗೀತೆ ಹೇಳುತ್ತೆ. ಸತ್ವಗುಣದ ಉತ್ಕರ್ಷ ಆದರೆ ಅದರಿಂದ ಶುದ್ಧವಾದ ಜ್ಞಾನ ಬರುತ್ತೆ. ಸತ್ವಾತ್ ಸಂಜಾಯತೆ ಜ್ಞಾನಮಂತ ಭಗವದ್ಗೀತೆಯ ಮಾತು. ರಾಘವೇಂದ್ರ ಸ್ವಾಮಿಗಳು ಹರಿಪಾದ ಕಮಲವನ್ನು ನಿರಂತರ ಸೇವೆ ಮಾಡಿ 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 ಈಗ ತಾನೇ ಹೇಳ್ತಾ ಇದ್ದಾರೆ, ಅತ್ಯರ್ಥಂ ಮನಸಾಕತಾಚ್ಯುತ ಜಪಃ ಅಂತ. ಅದರಿಂದ ಅವ್ರಿಗಂಥ ಸಿದ್ಧಿ ಬಂದಿದೆ. ಕೇವಲ ಸಾತ್ವಿಕ ಸಿದ್ಧಿಯದು, ತತ್ವಜ್ಞಾನಕ್ಕೆ ದಾರಿ ಮಾಡಿಕೊಡುವ ಸಿದ್ಧಿ ಅವರ ಅನುಗ್ರಹ ದೃಷ್ಟಿ. ಬಿದ್ದರೆ ಇವತ್ತು ವರ್ತಮಾನ ನಮ್ಮ ಸಮಸ್ಯೆ ಪರಿಹಾರ ಆಗಿರ್ಬೋದು, ಆದ ಅವರ ಅನುಗ್ರಹ ಬಿದ್ದಿದೆ. ಆದ್ದರಿಂದ ಸತ್ವಗುಣದ ಬಲ ಬಂದು ಜನ್ಮಾಂತರದಲ್ಲಾದರೂ ಅವರಿಗೆ ತತ್ವಜ್ಞಾನ ಆಗುವ ಸಂಭವ ಇದೆ. ಇಂಥ ಮಹತ್ವ ರಾಘವೇಂದ್ರ ಸ್ವಾಮಿಗಳಿಗಿದೆ, ಬೇರೆ ಸಿದ್ಧಿಗಳನ್ನು ಪಡ್ಕೊಂಡವರಿಗೆ ಇಂಥ ಮಹತ್ವ ಇಲ್ಲ. ಅದು ವಿದ್ವತ್ ಪರಿಜ್ಞೇಯ. ಯಾರಿಗೆ ಗೊತ್ತಾಯ್ತದು? ಅಪ್ಪಣಾಚಾರ್ಯರು ವಿದ್ವಾಂಸರು, ರಾಘವೇಂದ್ರ ಸ್ವಾಮಿ ಸಾಕ್ಷಾತ್ ನೋಡಿದ ವಿದ್ವಾಂಸರವರು, ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಸಿದ್ಧಿಯ ಮೂಲ ಏನಿದೆ ಅಂತ ಗುರುತು ಮಾಡ್ಕೊಳ್ಳಿಕ್ಕಾಯ್ತು ನೋಡಿ. ಆ ಸಿದ್ಧಿಯ ಮೂಲವನ್ನು ಗುರುತು ಮಾಡಿಕೊಂಡು ಹರಿಪಾದ ಕಂಜನ ಶೇವಣಾತ್ ಲಬ್ಧ ಸಮಸ್ತ ಸಂಪತ್ತು, ಪರಮಾತ್ಮನ ಪಾದ ಸೇವೆಯನ್ನು ಮಾಡಿ 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 ಇಂಥ ಸಾತ್ವಿಕ ಸಿದ್ಧಿಯನ್ನು ಪಡ್ಕೊಂಡವರು ಅಂತ. ಆ ಸಾತ್ವಿಕ ಸಿದ್ಧಿಯ ಹಿನ್ನೆಲೆ, ಅದರ ಮಹತ್ವ ವಿದ್ವಾಂಸರಿಗೆ ಮಾತ್ರ ಗೊತ್ತಾಗುತ್ತೆ, ಅಪ್ಪಣಾಚಾರ್ಯರಿಗೆ ಮಾತ್ರ ಗೊತ್ತಾಗಿದೆ. ಇಂಥ ಮಹತ್ವ ಇದೆ. ಎಷ್ಟೊತ್ತು ಅಂತ ಹೇಳಿ, ಎಷ್ಟೊತ್ತು ಮಾಡಬೇಕು? ನೀವು ಹೇಳೋ ತನಕ ಮಾಡಿ, ನೀವು ಹೇಳೋ ತನಕ ಮಾಡ್ತೀನಿ. ಅದಕ್ಕೆ ನೀವು ಹೇಳೋ ತನಕ ಮಾಡ್ತೀನಿ. ಅಲ್ಲ, ನೀವು ಹೇಳೋ ತನಕ ಮಾಡ್ತೀನಿ. ನೀವು ಸಾಕು ಅನ್ನಿಸ್ತೀನಿ.
ಈಗ ಈಗೆಷ್ಟು ಈಗೆಷ್ಟು ಹನ್ನೊಂದು ಕರೆ ಬಿಟ್ಟರೆ ಸಾಕಾ? ಹತ್ತು ಮುಕ್ಕಾಲಿಗೆ ನೀವು ಹೇಳಿ ನನಗೆ, ಐದು ನಿಮಿಷ ಮುಂಚೆ ಹೇಳಿ. ತುಂಬ ವಿಷಯ ಇದೆ ನನ್ನ ಹತ್ರ ಇವಾಗ ಹೇಳಲಿಕ್ಕೆ. ಇದೇ ರೀತಿ ನಾನು ರಾಯರ ಸ್ತೋತ್ರ ಇಟ್ಕೊಂಡು ಒಂದು ಎರಡು ಮಾತು ಹೇಳಿದ್ದೀನಿ. ತುಂಬ ವಿಷಯ ಇದೆ ಹೇಳಲಿಕ್ಕೆ. ರಾಘವೇಂದ್ರ ಮಂಗಳಾಷ್ಟಕದಲ್ಲಿರುವ ಒಂದು ಎರಡು ಅಂಶ ಇಟ್ಕೊಂಡು ಇಷ್ಟು ನಾನು ಹೇಳಲಿಕ್ಕೆ ಸಾಧ್ಯ ಆಗಿದೆ. ಇಷ್ಟೊತ್ತು ರಾಯರ ಪಾಠ ಸಂಕಲ್ಪ ಗದ್ಯ ಅದನ್ನು ತುಂಬ ಸಲ ಪಾರಾಯಣ ಮಾಡಬೇಕು. ಸಂಸ್ಕೃತ ಭಾಷೆ ಕಲಿತರೆ, ಒಂದಷ್ಟು ಶಾಸ್ತ್ರಾಧ್ಯಯನ ಮಾಡಿದರೆ, ಆ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮುಖ್ಯಪ್ರಾಣದೇವರ ಮಹಿಮೆಯನ್ನು, ಪರಮಾತ್ಮನ ಮಹಿಮೆಯನ್ನು ತುಂಬ ಪ್ರೌಢವಾಗಿ ಹೇಳಿದ್ದಾರೆ. ಆ ಪ್ರೌಢ ರೀತಿಯ ನಿರೂಪಣೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಂಸ್ಕೃತ ಭಾಷಾಜ್ಞಾನ ಬೇಕು, ಶಾಸ್ತ್ರ ಪರಿಚಯವೂ ಬೇಕು. ಅದನ್ನು ಗಮನಿಸಿದಾಗ ರಾಘವೇಂದ್ರ ಸ್ವಾಮಿಗಳ ಶಾಸ್ತ್ರಜ್ಞಾನ, ಅವರ ಜ್ಞಾನದಿಂದ ಬಂದಿರತಕ್ಕಂಥ ಹರಿಭಕ್ತಿ, ಗುರುಭಕ್ತಿ, ಮುಖ್ಯಪ್ರಾಣದೇವರು ಗುರುಗಳು, ಮುಖ್ಯಪ್ರಾಣದೇವರಿಂದ ಆರಾಧ್ಯನಾಗಿರ್ತಕ್ಕಂಥ ಪರಮಾತ್ಮ ಹರಿ, ಆ ಹರಿಭಕ್ತಿ ಗುರುಭಕ್ತಿ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗಿದೆ ಅಂತ ಪ್ರಾತಃ ಸಂಕಲ್ಪ ಗದ್ಯವನ್ನು ಪದೇ ಪದೇ ಓದಿ ಮನನ ಮಾಡಿಕೊಳ್ಳಿಕ್ಕೆ ಪ್ರಯತ್ನಪಟ್ಟರೆ ಗೊತ್ತಾಗುತ್ತೆ. ಪ್ರಣವೋಪಾಸಕಾನಾಮ್ ಅಂತ ಮೊದಲನೇ ವಿಶೇಷಣ ಇದೆ ಅಲ್ವಾ, ಪ್ರಣವೋಪಾಸಕಾನಾಮ್ ಅಂತ. ಯಾರು ಪ್ರಣವೋಪಾಸಕರು? ಮುಖ್ಯಪ್ರಾಣದೇವರು ಅಂತ ಅವ್ರು ಹೇಳ್ತಿರೋದು. ಪ್ರಣವೋಪಾಸಕರು ಮುಖ್ಯಪ್ರಾಣದೇವರು ಅಂತ ನಾವು ಕೂಡ ಓಂ ಅಂತ ಹೇಳ್ತೀವಿ ಅಲ್ವಾ, ಮುಖ್ಯಪ್ರಾಣದೇವರು ಕೂಡ ಓಂ ಅಂತ ಹೇಳ್ತಾರೆ. ನಾವು ಮನಸ್ಸಲ್ಲಿ ಮೂಡಿಸ್ಕೋಬೋದು ಓಂ ಅಂತ, ಮುಖ್ಯಪ್ರಾಣದೇವರು ಮೂಡಿಸ್ಕೊಳ್ತಾರೆ. ನಾವು ಮೂಡಿಸ್ಕೊಳ್ಳೋದಕ್ಕೂ ಮುಖ್ಯಪ್ರಾಣದೇವರು ಮೂಡಿಸ್ಕೊಳ್ಳಿಕ್ಕೂ ಎಂಥ ವ್ಯತ್ಯಾಸ! ಅಜಗಜಾಂತರಕ್ಕಿಂತ ಇನ್ನೂ ದೊಡ್ಡ ವ್ಯತ್ಯಾಸ. ಅಜ ಅಂದರೆ ಆಡು, ಗಜ ಅಂದರೆ ಆನೆ. ಆ ಆಡು ಆನೆಗಳಿಗೆ ಎಂಥ ವ್ಯತ್ಯಾಸವೋ ಅಷ್ಟು ವ್ಯತ್ಯಾಸ ಅಂತ ಹೇಳಿ ಗಜಗಜಾಂತರ ಅಂತ ಹೇಳೋದು ಅಂತ. ಇನ್ನೂ ಅದಕ್ಕಿಂತ ಜಾಸ್ತಿ ಅಂತರ ಹೇಳಬೇಕು. ಇವಾಗ ನಾವು ಮಾಡೋ ಓಂ ಉಚ್ಚಾರಣೆಗೂ ಮುಖ್ಯಪ್ರಾಣದೇವರ ಪ್ರಣವೋಪಾಸನೆಗೂ ಇನ್ನೂ ಎಂಥ ಅಂತರ ಇರಬೇಕು! ಒಂದು ಸಾಸಿವೆ ಕಾಳಿಗೂ ಒಂದು ಹಿಮಾಲಯ ಪರ್ವತಕ್ಕೂ ಎಷ್ಟು ಅಂತರ ಅಂಥದ್ದು, ಅದು ಇನ್ನೂ ಹೆಚ್ಚು ಅಂತರ ಇರಬೇಕು. ಅಂಥ ಅಂತರವನ್ನು ಹೇಳಬೇಕು. ಇವಾಗ ನಾವು ಓಂಕಾರ ಹೇಳ್ತೀವಿ, ಹೇಳ್ಕೊಟ್ಟಿದ್ದಾರೆ ಯೋಗ ಪಾಠಶಾಲೆಗಳಲ್ಲೆಲ್ಲ. ಓಂ ಹೇಳ್ಕೊಟ್ಟೆ, ಯೋಗ ಹೇಳ್ಕೊಡೋದು, ಓಂ ಅಂತ ಯೋಗ ಹೇಳ್ಕೊಡ್ತಾರೆ. ಅವರ ಓಂಕಾರ ಉಚ್ಚಾರಣೆ ಇದೆ, ಮುಖ್ಯಪ್ರಾಣದೇವರ ಪ್ರಣವೋಪಾಸನೆ ಇದೆ. ಎಂಥ ವ್ಯತ್ಯಾಸ! ರಾಘವೇಂದ್ರ ಸ್ವಾಮಿಗಳಿಗೆ ಮುಖ್ಯಪ್ರಾಣದೇವರ ಪ್ರಣವೋಪಾಸನೆ ಹೇಗಿದೆ ಅಂತ ಹೇಳುವ ಕುತೂಹಲ, ಅದರ ಮೂಲಕ ಪ್ರಾಣದೇವರ ಮಹಿಮಾನುಸಂಧಾನ ಮಾಡಿಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಮುಖ್ಯಪ್ರಾಣದೇವರ ಪ್ರಣವೋಪಾಸನೆ ಹೇಗಿದೆ ಆ ಓಂ ಅಂತ ಅವರ ಮನಸ್ಸಿನಲ್ಲಿ ಮೂಡಬೇಕಾದ್ರೆ ಎಷ್ಟು ಅರ್ಥ ಮೂಡುತ್ತೆ ಮುಖ್ಯಪ್ರಾಣದೇವರಿಗೆ! ನಾಲ್ಕು ವೇದಗಳು, ಅದರ ಅರ್ಥ ಇದರೊಳಗೆ ಅಡಗಿದೆ ಅಂತ ಗೊತ್ತಾಗುತ್ತೆ. ಪ್ರಣವದಲ್ಲಿ ಓಂ ಅಂತ ಇದೆಯಲ್ಲ ಪ್ರಣವ, ಆ ಪ್ರಣವದಲ್ಲಿ ನಾಲ್ಕು ವೇದಗಳ ಅರ್ಥ ಅಡಗಿದೆ ಅಂತ. ನಾಲ್ಕು ವೇದಗಳ ಅರ್ಥ ಭೂಃ ಭುವಃ ಸುವಃ ಅಂತ ಮೂರು ವ್ಯಾಹೃತಿಗಳು ಅಂತ ಹೇಳ್ತೀವಿ. ಅದಕ್ಕೆಲ್ಲ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಸ್ಕೊಂಡಿರಬೇಕು ಗುರುಗಳ ಹತ್ರ ಹೋಗಿ, ಅವ್ರಿಗೆ ಇದೆಲ್ಲ ಅರ್ಥ ಆಗೋ ವಿಷಯ ಇದೆಲ್ಲ. ಭೂಃ ಭುವಃ ಸುವಃ ಅಂತ ವ್ಯಾಹೃತಿ, ಆ ವ್ಯಾಹೃತಿಗಳಲ್ಲಿ ವೇದದ ಅರ್ಥ ಅಡಗಿದೆಯಂತೆ. ಆ ವ್ಯಾಹೃತಿಯ ಅರ್ಥ ಪ್ರಣವದಲ್ಲಿದೆಯಂತೆ. ಅಂದರೆ ವ್ಯಾಹೃತ್ಯರ್ಥ ಪ್ರಣವೋಪಾಸಕಾನಾಮ್ ಅಂತ ವ್ಯಾಹೃತಿಯ ಅರ್ಥ. ಮಾತೃಕಾಮಂತ್ರಗಳು ಅಂತ ಇದ್ದಾವೆ, ಆ ಮಾತೃಕಾಮಂತ್ರದ ಅರ್ಥ ಪ್ರಣವ ಆಗಿದೆ. ಆ ವ್ಯಾಹೃತಿಗಳು ವಾಸುದೇವ ದ್ವಾದಶ ಅಕ್ಷರ ಮಂತ್ರಾರ್ಥ ಆಗಿದೆ, ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ಆಗಿದೆ, ಸಕಲ ವೇದಗಳ ಅರ್ಥವೂ ಆಗಿದೆ. ಏನಿದು ಇಂಥ ವಿಚಿತ್ರ ದೊಡ್ಡ ರಾಶಿ ವೇದರಾಶಿ ಅಂತಂದರೆ, ಅಷ್ಟು ವೇದಗಳ ಅರ್ಥ
ಈ ನಾರಾಯಣಾಷ್ಟಾಕ್ಷರ ಮಂತ್ರದಲ್ಲಿದೆ, ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿದೆ, ಅದಷ್ಟೆಲ್ಲ ಅರ್ಥ ವ್ಯಾಕೃತಿಯಲ್ಲಿದೆ. ಭೂಹು ಭುವಾಸು ಅಂತ ವ್ಯಾಕೃತಿಯಲ್ಲಿದೆ, ಅದರ ಅರ್ಥ ಪ್ರಣವದಲ್ಲಿದೆ. ಒಂದು ಪ್ರಣವ ಓಂ ಅಂತ ಉಚ್ಚಾರಣೆ ಮಾಡಬೇಕಾದ್ರೆ ಇಷ್ಟು ಅರ್ಥ ಮನಸ್ಸಿಗೆ ಬಂದು, ಇವೆಲ್ಲ ನಾಲ್ಕು ವೇದಗಳು, ನಾರಾಯಣಾಷ್ಟಾಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ, ಎಲ್ಲವೂ ಕೂಡ ಪರಮಾತ್ಮನ ಮಹಿಮೆಯನ್ನೇ ವಿವಿಧವಾಗಿ ವಿಧವಾಗಿ ಹೇಳಬೇಕದು. ಅಷ್ಟು ಅರ್ಥವನ್ನು ಹೇಳ್ತಾವೆ ನೋಡಿ. ಒಂದು ಕ್ಯಾಪ್ಸೂಲ್ನಲ್ಲಿ ಎಷ್ಟು ಪರಿಣಾಮಕಾರಿ ಔಷಧಿಯನ್ನು ತುಂಬಿ ರೋಗಿಗಳಿಗೆ ತಗೊಳ್ಳಿಕ್ಕೆ ಹೇಳ್ತಾರೆ ಕ್ಯಾಪ್ಸೂಲ್ನ, ಅಷ್ಟು ಪರಿಣಾಮಕಾರಿಯಾದ ಔಷಧಿ ಒಂದು ಕ್ಯಾಪ್ಸೂಲ್ನಲ್ಲಿ. ಈ ಪ್ರಣವ ಓಂ ಇದೆಯಲ್ಲ, ಅದೊಂದು ಕ್ಯಾಪ್ಸೂಲ್ ಅದು. ಆ ಕ್ಯಾಪ್ಸೂಲ್ನಲ್ಲಿ ಅಷ್ಟು ವೇದಾರ್ಥ ತುಂಬಿಕೊಂಡ್ಬಿಟ್ಟಿದೆ. ಆ ವ್ಯಾಕೃತಿ ಅರ್ಥ ತುಂಬಿಕೊಂಡ್ಬಿಟ್ಟಿದೆ. ಯಾರಿಗೆ ಗೊತ್ತಾಗಬೇಕು ಅದು ತುಂಬಿಕೊಂಡಿದೆ ಅಂತ? ವೈದ್ಯರಿಗೆ ಹೇಗೆ ಅರ್ಥ ಆಗುತ್ತೆ ಕ್ಯಾಪ್ಸೂಲ್ನಲ್ಲಿ ಇವೆಲ್ಲ ಇದ್ದಾವೆ ಅಂಥೇಳಿ? ಅಂತ ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿದವನಿಗೆ ಈ ಪ್ರಣವಮಂತ್ರದಲ್ಲಿ ಇವೆಲ್ಲ ಇದೆ ಅಂತ ಗೊತ್ತಾಗಬೇಕಷ್ಟೇ. ರಾಘವೇಂದ್ರ ಸ್ವಾಮಿಗಳಿಗೆ ಮುಖ್ಯಪ್ರಾಣದೇವರು ಇಷ್ಟು ಅರ್ಥಾನುಸಂಧಾನಪೂರ್ವಕ ಪ್ರಣವೋಪಾಸನೆಯನ್ನು ಮಾಡ್ತಾರೆ ಅಂತ ಹೇಳಬೇಕಾದ್ರೆ ತಾವು ಹೇಳಬೇಕಾದ್ರೆ ತಮಗೆ ಅಷ್ಟು ಅರ್ಥ ಗೊತ್ತಿರ್ಬೇಕು ತಾನೆ, ಅಷ್ಟು ಸಾಧ್ಯತೆಗಳು ಗೊತ್ತಿರ್ಬೇಕು ತಾನೆ. ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟು ನಾಲ್ಕು ವೇದದ ಅರ್ಥ, ನಾನಾ ಮಂತ್ರಾರ್ಥಗಳು, ವ್ಯಾಕೃತ್ಯರ್ಥಗಳು ಎಲ್ಲವೂ ಗೊತ್ತಿದ್ದು, ಗೊತ್ತಿದ್ದರೂ ಕೂಡ ತಾನು ಅಷ್ಟೊಂದು ಉಪಾಸನೆ ಮಾಡೋದಿಲ್ಲ, ಮುಖ್ಯಪ್ರಾಣದೇವರು ಅಷ್ಟು ಉಪಾಸನೆ ಮಾಡ್ತಾರೆ ಅಂತ. ಮುಖ್ಯಪ್ರಾಣದೇವರು ಅಂತ ಅಷ್ಟು ದೊಡ್ಡ ಉಪಾಸನೆ ಮಾಡ್ತಾರೆ ಅಂತ ಹೇಳುವ ಸಾಮರ್ಥ್ಯವನ್ನು ರಾಘವೇಂದ್ರ ಸ್ವಾಮಿಗಳು ಪಡ್ಕೊಂಡಿದ್ದಾರೆ. ಪ್ರಣವೋಪಾಸಕಾನಾಮ್ ಅಂತ ಹೇಳಬೇಕಾದ್ರೆ ಮುಖ್ಯಪ್ರಾಣದೇವರ ಮಹಿಮೆಯನ್ನು ಹೀಗೆ ಅನುಸಂಧಾನ ಮಾಡಿಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇಷ್ಟು ಗೊತ್ತಿರಬೇಕಾದ್ರೆ ಎಷ್ಟು ಅಧ್ಯಯನ, ಎಷ್ಟು ತಪಸ್ಸು ಅಂತ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ ತದ್ಧಿ ತಪಃ, ಇಂಥ ಜೀವನವನ್ನು ಮಾಡಿದ ರಾಘವೇಂದ್ರ ಸ್ವಾಮಿಗಳು. ಅಧ್ಯಯನದ ಜೊತೆಗೆ ಅಧ್ಯಯನ ಇಷ್ಟೊಂದು ಪುಷ್ಕಳ ಆಗಬೇಕಾದ್ರೆ, ಇಷ್ಟೊಂದು ಸಮರ್ಥ ಅಧ್ಯಯನ ಆಗಬೇಕಾದ್ರೆ ಹರಿಗುರುಗಳ ಅನುಗ್ರಹ ಚೆನ್ನಾಗಿದ್ದರೆ ಮಾತ್ರ ಆಗತ್ತಷ್ಟೆ. ತಾತ್ಪರ್ಯ ನಿರ್ಣಯದಲ್ಲಿ ಭೀಮಸೇನ ದೇವರ ಮಾತು ಅಂತ ಸುಪ್ರಸಿದ್ಧವಾದ ಒಂದು ಮಾತಿದೆ, ಮಹಾನುಭಾವ ಹರೇನನುಗ್ರಹ ಮಹಾಪ್ರಯತ್ನ, ಮೂರು ಅಂಶಗಳು ಸೇರಬೇಕಂತ ಒಂದು ಒಳ್ಳೆಯ ಸಾಧನೆ ಆಗಬೇಕಾದ್ರೆ, ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇರೋ ವ್ಯಕ್ತಿಗೆ ಒಳಗಡೆ ಒಂದು ಸ್ವರೂಪ ಯೋಗ್ಯತೆ ದೊಡ್ಡ ರೀತಿಯಲ್ಲಿರಬೇಕು. ಮಹಾನುಭಾವ ಅನುಭಾವ ಅಂದರೆ ಒಳಗಡೆ ಇರೋ ಸ್ವರೂಪ ಯೋಗ್ಯತೆ ಅದು ದೊಡ್ಡದಿರಬೇಕು. ಅದು ಮಹಾನುಭಾವ, ಆ ಅನುಭಾವಕ್ಕೆ ಹೊಂದಿಕೊಳ್ತಕ್ಕಂಥ ಹರೇರ ಅನುಗ್ರಹ ಇರಬೇಕು ಅಂತೆ ಭೀಮಸೇನ ದೇವರು ಹೇಳ್ತಾರೆ. ಅನುಭವನೂ ಇರಬೇಕು, ಅನುಭವಕ್ಕೆ ಮ್ಯಾಚ್ ಆಗ್ತಕ್ಕಂಥ ಹರಿಯನುಗ್ರಹ ಇರಬೇಕು. ಅವೆರಡಕ್ಕೂ ಜೊತೆಯಾಗಿ ಬರತಕ್ಕಂಥ ಮಹಾಪ್ರಯತ್ನ ಇರಬೇಕು. ಈ ಮಹಾನುಭಾವ ಹರಿಯನುಗ್ರಹ ಮಹಾಪ್ರಯತ್ನ ಇದು ಮೂರು ಸೇರಿದರೂ ಮಾತ್ರ ಜನಕ್ಕೆ ಉನ್ನತಿ ಆಗತ್ತೆ ಅಂತ. ಇದಿಲ್ಲದೆ ಇದ್ದವರು ಜನ ನಜಗ್ಮೂರು ಉನ್ನತಿಮ್ಮಂತ, ಇದಿಲ್ಲದೆ ಇದ್ದವರು ಉನ್ನತಿ ಆಗೋದಿಲ್ಲ ಅಂತ. ಉನ್ನತಿ ಆಗಿದೆ ಅಂದರೆ ಇಷ್ಟು ಈ ಮೂರು ಇದೆ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿಗಳಾಗಿರೋ ಉನ್ನತಿಯನ್ನು ನೋಡಿಕೊಂಡ್ರೆ ಅವರಿಗೆ ಈ ಮೂರಿದೆ ಅಂತ ಅರ್ಥ ಆಗಿ, ರಾಘವೇಂದ್ರ ಸ್ವಾಮಿಗಳ ಮಹಾನುಭಾವವನ್ನು ನಾವು ಈ ಮೂಲಕ ಅನುಸಂಧಾನ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಅವರಿಗಿರೋ ಹರಿಯನುಗ್ರಹವನ್ನು ಚಿಂತನೆ ಮಾಡಬೇಕು. ಆ ಮಹಾನುಭಾವ ಮತ್ತು ಹರಿಯನುಗ್ರಹದ ಜೊತೆಗೆ ಮಹಾಪ್ರಯತ್ನ, ದೇವರಿಚ್ಛೆ ಇದ್ದರೆ ಆಗುತ್ತೆ, ನಾನೇನು ಮಾಡೋದಿಲ್ಲ, ದೇವರಿಚ್ಛೆ ಇದ್ದರೆ ಆಗುತ್ತೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ, ಪ್ರಯತ್ನವೂ ಆಗಬೇಕು. ಆ ಪ್ರಯತ್ನ ಮಾಡುವ ಮನೋಧರ್ಮ ಒಳಗಿನಿಂದ ಪ್ರೇರಣೆ ಭಗವದ್ ಅನುಗ್ರಹ ಇದ್ದರೆ ಆಗತ್ತೆ, ಇಲ್ಲದೇ ಇದ್ದವ್ರು ದೇವರಿಚ್ಛೆ ಇದ್ರೆ ಆಗುತ್ತೆ ನನಗೇನಂತೆ ಅಂದ್ಕೊಂಡು ದೇವರಿಚ್ಛೆ ಇದ್ರೆ ಆಗುತ್ತೆ ಅಂತಾರೆ. ಪ್ರಯತ್ನವೇ ಮಾಡಬೇಕು ಅನ್ನುವ ಸ್ಫೂರ್ತಿ ಬರೋದು, ಪ್ರವೃತ್ತಿ ಬರೋದು ಆ ದೇವರ ಅನುಗ್ರಹ ಇದ್ದರೆ, ಆ ಅನುಭವ ಇದ್ದರೆ. ಇದನ್ನು ನೋಡಿ ನೋಡಿ ನಾವು ತಿಳ್ಕೊಳ್ಬೇಕಾಗತ್ತೆ. ರಾಘವೇಂದ್ರ ಸ್ವಾಮಿಗಳ ಮಹಾವ್ಯಕ್ತಿತ್ವವನ್ನು ನೋಡಿ ನೋಡಿ ಅವರಿಗೆ ಈ ಮೂರು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಮಹಾನುಭಾವ ಇದೆ, ಹರಿಯನುಗ್ರಹ ಇದೆ, ಮಹಾಪ್ರಯತ್ನ ಇದೆ. ಎಷ್ಟು ಅಧ್ಯಯನ ರಾಘವೇಂದ್ರ ಸ್ವಾಮಿಗಳು ಸುಮ್ಮನೆ ಕೂತ್ಕೊಂಡಿದ್ರು, ಅವರು ನಿರಂತರ ಅಧ್ಯಯನ ಮಾಡಿ 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 ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ ಅವರು. ಇಷ್ಟು ರಾಘವೇಂದ್ರ ಸ್ವಾಮಿಗಳು ವಿದ್ವತ್ ಪರಿಜ್ಞೆಯರಾಗಿದ್ದಾರೆ. ಇದೆಲ್ಲ ಹೀಗೆ ತಾತ್ಪರ್ಯ ನಿರ್ಣಯದ ಅವಲೋಕನ ಮಾಡಿದರೆ, ಅಲ್ಲಿ ಭೀಮಸೇನದೇವರು ಹೇಳಿರ್ತಕ್ಕಂಥ ಮಾತು ನಮ್ಮ ಗಮನಕ್ಕೆ ಬಂದರೆ, ಆ ಮಾತಿನ ಮೂಲಕ ಓ ರಾಘವೇಂದ್ರ ಸ್ವಾಮಿಗಳು ಹೀಗೆ ಅಂತ ಗೊತ್ತಾಗುತ್ತೆ. ಭೀಮಸೇನ ದೇವರು ವಿದ್ವಾಂಸರು ಅಂದರೆ ಅವರು ಹೇಳಿದ ಮಾತು ತಾತ್ಪರ್ಯ ನಡೆಯಲ್ಲಿರೋದು,
ಅವರ ಮಾತಿನ ಮೂಲಕ ರಾಘವೇಂದ್ರ ಸ್ವಾಮಿಗಳು ಅರ್ಥ ಆಗ್ತಾರೆ. ಅವರ ಮಾತಿನ ಮೂಲಕ ರಾಘವೇಂದ್ರ ಸ್ವಾಮಿಗಳು ಅರ್ಥ ಆಗ್ತಾರೆ ಅಂದರೆ ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ರಾಘವೇಂದ್ರ ಸ್ವಾಮಿಗಳು. ಹೀಗೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಬಹುಶಃ ಸಮಯ ಮುಗಿತಾ ಇದೆ. ಇನ್ನೊಂದೆರಡು ವಿಷಯ, ತುಂಬ ವಿಷಯ ಇದೆ, ಒಂದೆರಡು ವಿಷಯ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಉಪನಿಷತ್ತಿನ ವಿಷಯ, ಒಂದು ಕಾವ್ಯದ ವಿಷಯ. ನಮ್ಮ ದೇಶದಲ್ಲಿ ಆಗಿ ಹೋದ ಸಂಸ್ಕೃತ ಕವಿಗಳಲ್ಲಿ ತುಂಬ ದೊಡ್ಡ ಹೆಸರು ಕಾಳಿದಾಸ. ರಾಘವೇಂದ್ರ ಸ್ವಾಮಿಗಳು ಕಾಳಿದಾಸನ ಎಲ್ಲ ಕೃತಿಗಳನ್ನು ಓದ್ಕೊಂಡಿದ್ದರು. ಅವ್ರಿಗೇನು ಅಲ್ಲಿ ಮಡಿವಂತಿಕೆ ಮೈಲಿಗೆ ಅವೆಲ್ಲ ಏನಿಲ್ಲ, ಎಲ್ಲ ಓದ್ಕೊಂಡಿದ್ದರು. ಕಾಳಿದಾಸನ ಎಲ್ಲ ಕೃತಿಗಳು ಓದ್ಕೊಂಡಿದ್ದರು. ಕಾಳಿದಾಸನ ರಘುವಂಶ ಕಾವ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹತ್ವವನ್ನು ಗುರುತಿಸ್ಲಿಕ್ಕೆ ಆಗುವಂಥ ಒಂದು ಶ್ಲೋಕ ಇದೆ. ಅದು ಕಾವ್ಯ ಬಹಳ ಪ್ರಾಚೀನ. ಅದು ಕಾವ್ಯ ಪ್ರಾಚೀನ ಆದರೂ ಕೂಡ ಮೌಲ್ಯಗಳನ್ನು ಹೇಳ್ತಾರಲ್ಲ, ತುಂಬ ದೊಡ್ಡ ಮೌಲ್ಯವನ್ನು ಕಾಳಿದಾಸ ಹೇಳ್ತಾನೆ. ಆ ಮೌಲ್ಯವನ್ನು ರಾಘವೇಂದ್ರ ಸ್ವಾಮಿ ಕಾಣಲಿಕ್ಕಾಗತ್ತೆ, ಆ ಮೌಲ್ಯವನ್ನು ಕಾಣಲಿಕ್ಕಾಗತ್ತೆ. ಆದ್ದರಿಂದ ಕಾಳಿದಾಸನ ಹೇಳ್ತಕ್ಕಂಥ ಮೌಲ್ಯವನ್ನು ರಾಘವೇಂದ್ರ ಸ್ವಾಮಿಗಳಲ್ಲಿ ಕಂಡುಕೊಂಡ್ರೆ ಕಾಳಿದಾಸ ವಿದ್ವಾನ್, ಅವನಿಂದಾಗಿ ಇವ್ರ ಮಹಿಮೆ ಅರ್ಥ ಆಗುತ್ತೆ. ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ಅಂತ ಗೊತ್ತಾಗತ್ತೆ ಅಂತ. ಕಾಳಿದಾಸ ಹೇಳಿದಂತಹ ಮೌಲ್ಯ ಏನು ಅಂತ, ಅನಾಕೃಷ್ಟಸ್ಯ ವಿಷಯೈಹಿ ವಿದ್ಯಾನಾಂ ಪಾರದೃಶ್ವನಃ ತಸ್ಯ ಧರ್ಮರಥೈರಾಸೀತ್ ವೃದ್ಧತ್ವಂ ಜರಸಾವಿನ ಅಂತ. ಸೂರ್ಯವಂಶದ ಒಬ್ಬ ರಾಜನ ಬಗ್ಗೆ ಕಾಳಿದಾಸ ಹೇಳೋ ಮಾತಿದು. ದಿಲೀಪ ಅಂತ ರಾಜ, ಅವನು ಹೀಗಿದ್ದ ಅಂತ ಕಾಳಿದಾಸ ಹೇಳೋ ಮಾತಿದು. ಆ ದಿಲೀಪ ಅನ್ನೋ ವ್ಯಕ್ತಿಯನ್ನು ಬಿಟ್ಟುಬಿಡೋಣ, ಆ ಹೇಳೋ ಮೌಲ್ಯವನ್ನು ಮಾತ್ರ ಗಮನಿಸಬೇಕು. ಆ ಮೌಲ್ಯವನ್ನು ಗಮನಿಸಿದರೆ ಭೋಗದ ಕಡೆಗೆ, ಭೋಗದ ಆಕರ್ಷಣೆಗೆ ಒಳಗಾಗದವರು, ಭೋಗದ ಆಕರ್ಷಣೆಗೆ ಒಳಗಾಗದವರು ಅನಾಕೃಷ್ಟಸ್ಯ ವಿಷಯೈಹಿ. ಭೋಗದ ಆಕರ್ಷಣೆ ಭಾಳ ಇರುತ್ತೆ ನಮಗೆಲ್ಲ, ಅದರ ಆಕರ್ಷಣೆ ಒಳಗಾಗದವರು ಇದ್ದರೂ, ಅದರ ಆಕರ್ಷಣೆಗೆ ಒಳಗಾಗದವರು ಇದ್ದರೂ, ಆಕರ್ಷಣೆಗೊಳಗಾಗದವರು ವಿದ್ಯೆಗಳಲ್ಲಿ ಪಾರಂಗತರು, ವಿದ್ಯಾನಾಂ ಪಾರದೃಶ್ವನಃ ವಿದ್ಯೆಗಳಲ್ಲಿ ಪಾರಂಗತರು ಇಷ್ಟಿದ್ದು, ಧರ್ಮದಲ್ಲಿ ಪ್ರೀತಿ ಇದ್ದವರು ಧರ್ಮರಥಿ. ಹೇ, ಮೂರು ಗುಣವನ್ನು ಗುರುತು ಮಾಡಿದ ನನ್ನ ಕಾಳಿದಾಸ, ಧರ್ಮರಥಿ, ಧರ್ಮದಲ್ಲಿ ಪ್ರೀತಿ, ವಿದ್ಯೆಗಳಲ್ಲಿ ಪಾರಂಗತಿ, ಭೋಗದಲ್ಲಿ ಆಕರ್ಷಣೆ ಇಲ್ಲದೇ ಇರೋದು. ಇದು ಮೌಲ್ಯ, ಬದುಕಿನ ಮೌಲ್ಯ ಇದು, ವ್ಯಕ್ತಿತ್ವಕ್ಕೆ ಬೇಕಾದ ಮೌಲ್ಯ ಇದು. ಈ ಮೌಲ್ಯವನ್ನು ಕಾಳಿದಾಸ ಹೇಳ್ತಾನೆ, ರಾಘವೇಂದ್ರ ಸ್ವಾಮಿಗಳಲ್ಲಿ ಮೂರು ಇದೆ ನೋಡ್ರಿ ಅಂತ. ಎಷ್ಟು ಲೋಕಪ್ರಸಿದ್ಧಿ ಇತ್ತು ಅವರಿಗೆ, ಆ ಲೋಕಪ್ರಸಿದ್ಧಿಯಿಂದಾಗಿ ನಾನಾ ಭೋಗಗಳು ಅವರಿಗೆ ಸಿಗ್ತಾ ಇದ್ವು, ಅವಕಾಶ ಇತ್ತು. ಯಾವುದೇ ಭೋಗಗಳ ಆಕರ್ಷಣೆಗೆ ಒಳಗಾಗದೆ ಪರಮ ವಿರಕ್ತರಾಗಿ ಇದ್ದವರು ರಾಘವೇಂದ್ರ ಸ್ವಾಮಿಗಳು. ವಿಷಯದ ಆಕರ್ಷಣೆಗೆ ಒಳಗಾಗದವರು, ಆ ಕಾಳಿದಾಸ ಹೇಳೋ ಮೌಲ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ ಪೂರ್ಣವಾಗಿ ನಮಗೆ ಕಾಣಿಸ್ಕೊಂಡಿದೆ. ಈಗ ನಾನು ಪದೇ ಪದೇ ಹೇಳಿರುವಂತೆ ವಿದ್ಯಾನಾಂ ಪಾರದೃಶ್ವನಃ, ಆ ನಾನಾ ವಿದ್ಯೆಗಳಲ್ಲಿ ಪಾರಂಗತಿ ರಾಘವೇಂದ್ರ ಸ್ವಾಮಿಗಳಿಗೆ. ಇಂಥ ರಾಘವೇಂದ್ರ ಸ್ವಾಮಿಗಳಿಗೆ ಧರ್ಮದಲ್ಲಿ ಪ್ರೀತಿ, ತಸ್ಯ ಧರ್ಮರಥೇಹೇ. ನಾವು ಶ್ಲೋಕನೇ ಹೇಳ್ತೀವಿ, ಸತ್ಯ ಧರ್ಮರಥಾಯ ಚ. ಏನು ರಾಘವೇಂದ್ರ ಸ್ವಾಮಿಗಳ ಮಹತ್ವ? ಸತ್ಯ ಧರ್ಮರಥಾಯ ಚ ಅಂತ ಮಹಾಮಹಿಮ. ಪಾಂಡವರು ಬಾಯಾರಿಕೆ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ನೀರು ತರಲಿಕ್ಕೆ ಒಬ್ಬೊಬ್ಬರೇ ಹೋಗ್ತಾರೆ. ನಕುಲ, ಸಹದೇವ, ಅರ್ಜುನ, ಭೀಮಸೇನ ಹೋಗ್ತಾರೆ, ಒಂದು ಕೊಳಕ್ಕೆ ಹೋಗ್ತಾರೆ. ಆ ಕೊಳದಲ್ಲಿ ನೀರು ಮುಟ್ಲಿಕ್ಕೆ ಹೋದರೆ ಒಬ್ಬ ಯಕ್ಷ, ಅದೃಶ್ಯನಾದ ಯಕ್ಷ, ಅಶರೀರ ಯಕ್ಷ, ಜಾಗ್ರತೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ನೀರು ಮುಟ್ಟಬೇಕು ಅಂತ ಹೇಳ್ತಾ ಇದ್ದ. ಅವರು ಈ ನಕುಲ, ಸಹದೇವ, ಅರ್ಜುನ, ಭೀಮಸೇನ ಎಲ್ಲ ಅವನ ಮಾತಕ್ಕೇನು ಬೆಲೆ ಕೊಡ್ದು ಯಾರು ಕೂಗ್ತಾ ಇದ್ದಾನೆ ಅಂತ ನೀರು ಕುಡಿಲಿಕ್ಕೆ ಹೋದರೆ ಮೂರ್ಛೆ ಬಂದು ಬಿದ್ದರು. ನಾಲ್ಕು ಜನವು ಮೂರ್ಛೆ ಬಂದು
ಇಚ್ಛೆ ಬಿದ್ದಿರೋ ಒಬ್ಬರನ್ನು ಬದುಕಿಸ್ಕೊಡ್ತೀನಿ, ಯಾರನ್ನ ಬದುಕಿಸ್ಬೇಕು ಹೇಳು ಅಂತ ಆ ಯಕ್ಷ ಯುಧಿಷ್ಠಿರನ್ನು ಕೇಳ್ತಾರೆ. ಯಕ್ಷ ಸಹದೇವನನ್ನು ಬದುಕಿಸು ಅಂತ ಕೇಳ್ತಾನೆ. ಆಶ್ಚರ್ಯ ಆಯ್ತಾ ಯಕ್ಷನಿಗೆ. ಯಕ್ಷ ವಾಪಸ್ ಹೇಳ್ತಾನೆ, ಮುಂದೆ ಯುದ್ಧ ಆಗಬೇಕಾಗಿದೆ, ನಿಂಗೆ ಯುದ್ಧ ಗೆದ್ದುಕೊಳ್ಳೋರು ಅರ್ಜುನ ಭೀಮಸೇನರು, ಇವರೇನಂತಹ ಸಮರ್ಥರಲ್ಲ, ಯುದ್ಧ ಗೆದ್ದುಕೊಡಬೇಕಾಗಿರೋ ಅರ್ಜುನ ಭೀಮಸೇನನ್ನು ಬದುಕು ಅಂತ ಕೇಳಿದ್ದೇನೆ. ತುಂಬ ಚಿಕ್ಕವನು, ಅಷ್ಟೇನು ಸಾಮರ್ಥ್ಯ ಇಲ್ಲದೆ ಇರೋನು, ಅವನು ಬದುಕಿಸ್ಕೊಡು ಅಂತ ಯಾಕೆ ಕೇಳ್ತಾ ಇದೆಯಾ, ಏನು ನಿನ್ನ ಲೋಕಪ್ರಜ್ಞೆ ಅಂತ ಯಕ್ಷ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಉತ್ತರ ಹೇಳ್ತಾನೆ, ಅದಕ್ಕೆ ಸಹಜ ನ್ಯಾಯವನ್ನು ಅನುಸರಿಸಿ ನಾನು ಮಾದ್ರಿ ಮಗ ಬದುಕಲಿ ಅಂತ ಕೇಳ್ತಾ ಇದ್ದೀನಿ, ಮಾದ್ರಿಗೆ ನ್ಯಾಯ ಸಿಗಬೇಕು ಇವಾಗ, ಅದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅದು. ಅದಕ್ಕೆ ಮಾದ್ರಿ ಮಗ ಬದುಕಲಿ ಅಂತ ಕೇಳ್ತಾ ಇದ್ದೀನಿ. ಯುದ್ಧ ಗೆಲ್ಲೋದು ಸೋಲೋದು ಅವೆಲ್ಲ ತುಂಬ ಲೌಕಿಕ ಆಯಿತು, ಆ ಲೌಕಿಕಕ್ಕಿಂತ ದೊಡ್ಡ ಮೌಲ್ಯ ಇದು, ಆ ದೊಡ್ಡ ಮೌಲ್ಯಕ್ಕೋಸ್ಕರ ನಾನು ಇದನ್ನು ಕೇಳ್ತಾ ಇದ್ದೀನಿ ಅಂತ ಯುಧಿಷ್ಠಿರ ಹೇಳ್ತಾನೆ. ಇಂಥ ದೊಡ್ಡ ಮೌಲ್ಯದ ಬಗ್ಗೆ ಶ್ರದ್ಧೆ, ಅವನಿಗೆ ಬಹಳ ಸಂತೋಷ ಆಯಿತು, ಯಕ್ಷನಿಗೆ ತುಂಬ ಸಂತೋಷ ಆಯ್ತಪ್ಪ, ನಿನ್ನ ಮೌಲ್ಯ ಪ್ರಜ್ಞೆ ನಿನ್ನ ಮೌಲ್ಯ ನಿಷ್ಠೆಯನ್ನು ನೋಡಿ, ನಿನ್ನ ಎಲ್ಲ ಸೋದರರು ಬದುಕಲಿ ಅಂತ ಹೊರ ಕೊಟ್ಬಿಡ್ತಾನೆ. ನೋಡಿ, ಸರಿಯಾದ ಮೌಲ್ಯ ನಿಷ್ಠೆಯಿಂದ ಬದುಕಿದರೆ ಒಳ್ಳೇದಾಗೇ ಆಗುತ್ತೆ, ನಾವೆಲ್ಲ ಅಳಕ್ತೀವಿ, ನಮ್ಮ ಅಸಾಮರ್ಥ್ಯ ಆ ಮೌಲ್ಯ ನಿಷ್ಠೆಯಿಂದ ಬದುಕಲಿಕ್ಕೆ, ಅದಕ್ಕೋಸ್ಕರ ನಾವೆಲ್ಲ ಕಳ್ಕೊತಾ ಇರ್ತೀವಿ. ಅವನಂಥ ಮೌಲ್ಯ ನಿಷ್ಠೆಯಿಂದ ಬದುಕಿ ಎಲ್ಲವನ್ನು ಪಡ್ಕೊಂಡ, ಎಲ್ಲ ಸೋದರನ್ನು ಬದುಕಿಸ್ತಾ, ಕೊನೆಗೆ ಇನ್ನೊಂದು ವರ ಕೊಡ್ತೀನಿ ಕೇಳ್ಕೊಂತ ಒಂದು ಅಡಿಷನಲ್ ವರ ಕೊಡ್ತೀನಿ ಅಂತ ಹೇಳಿದ ಯಕ್ಷ. ಅಡಿಷನಲ್ ವರ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದು ನನಗೆ ಇವಾಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಲಿಕ್ಕೆ ಬೇಕಾಗಿರೋ ಮಾತದು, ಅದು ಹಿನ್ನೆಲೆ ಇಟ್ಟು ಹೇಳಬೇಕಾಯ್ತಾನೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ಹೇಳಬೇಕಾಗಿದೆ ಇವಾಗ. ಆ ಅಡಿಷನಲ್ ವರ ಕೇಳ್ಕೊಂಡಾಗ ಹೀಗೆ ಕೇಳ್ಕೊಂಡ ಯುಧಿಷ್ಠಿರ ಅಂತ ಮಹಾಭಾರತದ ಶ್ಲೋಕ ಇದೆ, ಜಯೇಯಂ ಲೋಭ ಮೋಹವು ಚ ಕ್ರೋಧಂಚಾಹಂ ಸದಾ ವಿಭೋ ಸತ್ಯೇ ತಪಸಿ ದಾನೇ ಚ ಮನೋಮೇ ಸತತಂ ಭವೇತ್ ಅಂತ ಶ್ಲೋಕ ಅದು. ಹೀಗೆ ಯುಧಿಷ್ಠಿರ ಕೇಳ್ಕೊಂಡ ಯಕ್ಷನ ಮುಂದೆ, ಜೀವನದಲ್ಲಿ ನಾವು ಮೂರನ್ನು ಗೆಲ್ಲಬೇಕು ಅಂತ ತಾನು ಕೇಳ್ಕೊಳ್ತಾನೆ, ತಾನು ಗೆಲ್ಲಬೇಕು ಅಂತ. ಏನೇನು ಗೆಲ್ಲಬೇಕು? ಲೋಭವನ್ನು ಗೆಲ್ಲಬೇಕು, ಮೋಹವನ್ನು ಗೆಲ್ಲಬೇಕು, ಕೋಪವನ್ನು ಗೆಲ್ಲಬೇಕು, ಜಯೇಯಂ ಗೆಲ್ಲಬೇಕು, ಲೋಭ ಮೋಹವುಚ ಕ್ರೋಧಂಚ ಲೋಭವನ್ನು ಗೆಲ್ಲಬೇಕು, ಮೋಹವನ್ನು ಗೆಲ್ಲಬೇಕು, ಕ್ರೋಧವನ್ನು ಗೆಲ್ಲಬೇಕು, ಈ ಮೂರು ನಾನು ಗೆಲ್ಲುವಂತೆ ನಂಗೆ ವರ ಕೊಡು ಅಂತ ಯುಧಿಷ್ಠಿರ ಕೇಳ್ಕೊಳ್ತಾನೆ. ಎಂಥ ದೊಡ್ಡ ವ್ಯಕ್ತಿ ಅವನು, ಇದನ್ನು ಮೂರು ಗೆಲ್ಲಬೇಕು ಅಂತ ಕೇಳ್ಕೊಳ್ತಾನೆ. ಎಷ್ಟು ಗೆಲ್ತಾ ಹೋದೋ ಏನೊಂಚು ಉಳ್ಕೊಂಡಿರುತ್ತೆ ನೋಡಿ, ಆ ಉಳ್ಕೊಂಡಿದ್ದು ಹೋಗಬೇಕದು, ಅದಕ್ಕೆ ಅವನು ಆ ಉಳ್ಕೊಂಡಿದ್ದು ಹೋಗಲಿ ಅಂತ ಆ ಊರು ಗೆಲ್ಲಬೇಕು ಅಂತ ವರ ಕೊಡು ಅಂತ ಕೇಳ್ಕೊಳ್ತಾನೆ. ಜೊತೆಗೆ ಸೇರಿಸಿದಾನೆ, ಸತ್ಯೇ ತಪಸಿ ದಾನೇ ಚ ಮನೋಮೇ ಸತತಂ ಭವೇತ್, ನನ್ನ ಮನಸ್ಸು ಯಾವಾಗಲೂ ಸತ್ಯದ ಕಡೆ ಇರಬೇಕು, ದಾನದ ಕಡೆ ಇರಬೇಕು, ಸತ್ಯ ತಪಸ್ಸಿ ತಪಸ್ಸಿನ ಕಡೆ ನನ್ನ ಮನಸ್ಸಿರಬೇಕು, ಈ ತಪಸ್ಸು ಸತ್ಯ ದಾನವನ್ನು ಮಾಡ್ತಾ ನನ್ನ ಬದುಕಸಾಗಬೇಕು ಅಂತ ವರ ಕೊಡು ಅಂತ ಕೇಳ್ಕೊಂಡ. ರಾಘವೇಂದ್ರ ಸ್ವಾಮಿಗಳಿಂದ ಬಹಳ ಹಿಂದಿನ ಪ್ರಸಂಗ ಇದು, ಯುಧಿಷ್ಠಿರ ಕೇಳ್ತಾ ಇರೋ ಮೌಲ್ಯ ಇದು. ಆ ಯುಧಿಷ್ಠಿರ ಯಾವ ಮೌಲ್ಯವನ್ನು ಕೇಳ್ಕೊಂಡ, ಯಕ್ಷರೂಪದ ಧರ್ಮರಾಜ ಯಮಧರ್ಮರಾಜ ಯಾವುದನ್ನು ಮೆಚ್ಚಿದ ಅಂಥ ಮೌಲ್ಯ ಆಮೇಲೆ ಬಂದಿರೋ ರಾಘವೇಂದ್ರ ಸ್ವಾಮಿಗಳು ಕಾಣ್ತಾ ಇದೆ, ಆಮೇಲೆ ಬಂದಿರೋ ರಾಘವೇಂದ್ರ ಈ ಮೌಲ್ಯ ಕಾಣ್ತಾ ಇದೆ. ಸತ್ಯೇ ತಪಸ್ಸಿ ದಾನೇಚ, ಎಷ್ಟು ಸತ್ಯ ರಾಘವೇಂದ್ರ ಸ್ವಾಮಿ, ಸತ್ಯ ಧರ್ಮರ ತಾಯಿ ಹೇಳ್ತಾ ಇದ್ದೀವಿ ನಾವು, ಅಂಥ ಸತ್ಯದಲ್ಲಿ ಆಸಕ್ತಿ. ಸತ್ಯ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಅರ್ಥ ಇದೆ ಅದರಲ್ಲಿ. ಎಂಥ ನಿಷ್ಠೆ ರಾಘವೇಂದ್ರ ಸ್ವಾಮಿಗಳಿಗೆ, ಅವರ ಭಾವದೀಪಗಳನ್ನು ಅಧ್ಯಯನ ಮಾಡಿದರೆ, ಅವರ ಪರಿಮಳ ಅಧ್ಯಯನ ಮಾಡಿದರೆ, ಅವರ ತಂತ್ರದೀಪಿಕ ಅಧ್ಯಯನ ಮಾಡಿದರೆ, ಅವರ ನ್ಯಾಯಮುಕ್ತಾವಲಿ ಅಧ್ಯಯನ ಮಾಡಿದರೆ, ಸತ್ಯ ಬ್ರಹ್ಮಮೀಮಾಂಸಾ ಶಾಸ್ತ್ರ ಎಂಥ ನಿಷ್ಠೆ. ಸತ್ಯದಲ್ಲಿ ಆಸಕ್ತಿ ಇದೆ, ತಪಸ್ಸಿನಲ್ಲಿ ಆಸಕ್ತಿ ಇದೆ, ಅಧ್ಯಯನವೇ ತಪಸ್ಸು, ಅಚ್ಯುತ ಜಪವೇ ತಪಸ್ಸು, ತಪಸ್ಸರಂತೆ ಮಾಡಿಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಎಷ್ಟು ದಾನವನ್ನು ಮಾಡಿದ್ದಾರೆ, ಸತ್ಯೇ ತಪಸ್ಸಿ ದಾನೇಚ ಮನೋಮೇ ಸತತಂ ಭವೇತ್ ಅಂತ ಯುಧಿಷ್ಠಿರ ಕೇಳ್ಕೊಂಡಿದ್ದು. ಮೊದಲನೇದು ಲೋಭ ಮೋಹ ಕ್ರೋಧಗಳನ್ನು ಗೆಲ್ಲಬೇಕು ಅಂತ ಮೂರನ್ನು ಗೆದ್ದವರು ರಾಘವೇಂದ್ರ ಸ್ವಾಮಿಗಳು, ಲೋಭ ಮೋಹ ಕ್ರೋಧಗಳನ್ನು ಗೆದ್ದವರು. ಎಂಥ ಬಡತನ ಇದ್ದರೂ ಕೂಡ ಯಾರಿಂದಲಾದರೂ ಏನಾದರೂ ಸಿಗಲಿ ಅಂತ ಆಸೆ ಪಡದೇ ಇದ್ದವರು, ಲೋಭ ಇಲ್ಲದೇ ಇದ್ದವರು. ಈಶಾವಾಸ್ಯೋಪನಿಷತ್ತಿನ ಉಪದೇಶ, ಮಾ ಘೃತಃ ಕಸ್ಯಸ್ಮಿತ್ ಧನಂ,
ಯಾರಿಂದಲೂ ಏನೂ ಆಸೆ ಪಡಬೇಡ ಅಂತ ಉಪನಿಷತ್ತು ಮಾಡಿದ ಉಪದೇಶ. ಆ ಉಪನಿಷತ್ತಿನ ಉಪದೇಶಕ್ಕೆ ಶತಶಃ ನಿಷ್ಠರಾಗಿದ್ದವರು ಆಗಿದ್ದವು ಸ್ವಾಮಿಗಳು. ಮಾಗೃತ ಕಸ್ಯ ಸ್ವಿದ್ಧನಂ, ಅದೇ ಅಪೇಕ್ಷೆಯನ್ನು ಯುಧಿಷ್ಠಿರ ವ್ಯಕ್ತಪಡಿಸ್ದ, ಅದರಂತೆ ನಡ್ಕೊಂಡವರು ಆಗಿದ್ದವು ಸ್ವಾಮಿಗಳು. ಆ ಯುಧಿಷ್ಠಿರನ ವ್ಯಕ್ತಿತ್ವವನ್ನು ನೋಡಿಕೊಂಡು ಅವನು ವಿದ್ವಾನ್ ಯುಧಿಷ್ಠಿರ, ಅವನ ಮೌಲ್ಯ ಪ್ರಜ್ಞೆಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ಯುಧಿಷ್ಠಿರ ವಿದ್ವಾನ್ ಅವನು, ಅವನ ಮೌಲ್ಯ ಪ್ರಜ್ಞೆಯಿಂದ ನಾವು ರಾಘವೇಂದ್ರ ಸ್ವಾಮಿ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇದೆ. ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ರಾಘವೇಂದ್ರ ಸ್ವಾಮಿಗಳು ಅಂತ ಹೀಗೆ ನಾನಾ ರೀತಿಯಲ್ಲಿ ಈ ಅಪ್ಪಣಾಚಾರ್ಯ ಹೇಳಿರ್ತಕ್ಕಂಥ ವಿದ್ವತ್ ಪರಿಜ್ಞೆಯ ಮಹಾವಿಶ ಅನ್ನೋದನ್ನು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಬರುತ್ತೆ, ವ್ಯಾಖ್ಯಾನ ಮಾಡಲಿಕ್ಕೆ ಬರುತ್ತೆ. ನಮ್ಮ ಪೂಜ್ಯ ಅರ್ಚಕ ಪರಿಮಳಾಚಾರ್ಯರು ಈ ರಾಘವೇಂದ್ರ ಸಪ್ತಾಹವನ್ನು ಬೇರೆ ಬೇರೆ ಊರಲ್ಲಿ ಮಾಡ್ತಾ, ಇದು 30ನೇ ಸಪ್ತಾಹ ಅಂತೆ. ರಾಘವೇಂದ್ರ ಸ್ವಾಮಿಗಳ ಕಾರ್ಯಕ್ಷೇತ್ರ ಇದಾಗಿದ್ದು ಇಲ್ಲಿ ಅವರ ಮಹಿಮೆ ಪ್ರಕಟವಾಗಿದೆ. ಆದ್ದರಿಂದ ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಅವರು. ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರವರು. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ ಮಾಡಿ ವಿಶೇಷವಾದ ಶಕ್ತಿಯನ್ನು ಪಡ್ಕೊಂಡಿರೋರವರು. ಅವರು ನಮ್ಮೂರಿನಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ನನಗೆ ಇಂಥದ್ದೊಂದು ವಿಷಯವನ್ನು ಕೊಟ್ಟು ಪ್ರವಚನ ಮಾಡಿ ಅಂತ ಕೇಳಿ ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ, ಈ ಅವಕಾಶ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ಅವರ ಅರ್ಚನೆ ಮಾಡುವ ಪರಂಪರೆಯಲ್ಲಿ ಬಂದ ಪರಿಮಳಾಚಾರ ಅನುಗ್ರಹ ಅಂತಲೂ ಕೂಡ ನಾನು ಭಾವನೆ ಮಾಡಿಕೊಂಡು ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಪರಿಮಳಾಚಾರ್ಯರಿಗೆ ನನ್ನ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ, ಇಲ್ಲಿ ಉಪಸ್ಥಿತಿರತಕ್ಕಂಥ ಮಹಾಸ್ವಾಮಿಗಳು, ಪರಿಮಾನ ಮಠಾಧೀಶರು, ಅವರು ಒಬ್ಬರು ಮೇರು ಪರ್ವತಕ್ಕೆ ಹೋದಕ್ಕಂಥ ಒಬ್ಬ ಸಾಧಕರವರು, ತುಂಬ ದೊಡ್ಡ ಸಾಧಕರವರು. ಅವರ ಜೀವನವನ್ನು ಗಮನಿಸ್ತಾ ಬಂದವ್ರಿಗೆ ಎಷ್ಟು ದೊಡ್ಡ ಸಾಧಕರು ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ಒಂದು 4 ವರ್ಷಗಳಿಂದ ಅವ್ರು ನಡೆಸಿದ ಪರ್ಯಾಯ, ಆ ಪರ್ಯಾಯದಲ್ಲಿ ಅವ್ರು ಮಾಡಿರೋ ಸಾಧನೆಗಳು ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಪಾಠ ಪ್ರವಚನ, ಅವರ ಕೃಷ್ಣಾರಾಧನೆ, ಮುಖ್ಯಪ್ರಾಣದೇವರ ಆರಾಧನೆಯ ವೈಶಿಷ್ಟ್ಯ, ಮುಖ್ಯಪ್ರಾಣದೇವರ 3 ರೂಪ, ಹನುಮ ಭೀಮ ಮಧ್ವ, ಹರಿದ್ವಾರದಲ್ಲಿ ಹನುಮಾನನ ಸ್ಥಾಪನೆ ಮಾಡಿದ್ದಾರೆ ಬಡೇ ಹನುಮಾನ್ ಅಂತ, ಪಾಚಕದ ಹತ್ರ ಭೀಮನ ಸ್ಥಾಪನೆ ಮಾಡಿದ ಮಧ್ವರನ್ನು ಸ್ಥಾಪನೆ ಮಾಡಿದ್ದಾರೆ, ಈಗ ಕುರುಕ್ಷೇತ್ರದ ಹತ್ರ ಭೀಮನ ಸ್ಥಾಪನೆ ಮಾಡ್ತಾರಂತೆ. ಇಂಥ ದೊಡ್ಡ ಸೇವೆಯನ್ನು ಮಾಡತಕ್ಕಂಥ ಮಹಾನುಭಾವರು ಈ ಪರಿಮಾನ ಮಠಾಧೀಶರು, ಅವರ ಉಪಸ್ಥಿತಿಯಲ್ಲಿ ಇಂಥದ್ದೊಂದು ಪ್ರವಚನವನ್ನು ಮಾಡುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಶ್ರೀಪಾದಂಗಳವರ ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಈ ಪ್ರವಚನವನ್ನು ನನ್ನ ಗುರುಗಳ ಮೂಲಕ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ವಿದ್ವತ್ ಪರಿಜ್ಞೆಯ ಮಹಾವಿಶೇಷ. ಸಾಮಾನ್ಯವಾಗಿ ರಾಯರ ಒಂದು ಮುಖ ಎಲ್ಲರಿಗೂ ಪರಿಚಯ ಇರ್ತದೆ. ನಿನ್ನೆ ಬದ್ರಿನಾರಾಯಣಾಚಾರ್ಯ ಪರಿಚಯ ಮಾಡಿಸ್ಕೊಟ್ಟು